ನಾವು 6ನೇ ವಾಲ್ಯೂಮ್ ಒಂದು ಸ್ಟಡಿನ ನಾವೇನು ಮಾಡ್ತಿದ್ರೆ ನಾವು ಮಾಡ್ತಾ ಇದ್ರೆ ಸೊ ಅನೇಕ ಒಂದು ದಿನಗಳಿಂದ ಸೊ ಈ ಒಂದು ದಿನ ಕೂಡ ನಾವೇನು ಮಾಡೋಣ 6 ವಾಲ್ಯೂಮ್ ಸ್ಟಡಿನ ನಾವೇನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಸೊ ನಾವು ನೋಡ್ತಿರೋಂತ ಒಂದು ಚಾಪ್ಟರ್ ಏನಪ್ಪ ನೋಡಬೇಕಾದ್ರೆ ದ ಕಾಲ್ ಆಫ್ ದ ನ್ಯೂ ಕ್ರಿಯೇಷನ್ ನೂತನ ಸೃಷ್ಟಿಯ ಒಂದು ಕರೆ ಅಂತಬಿಟ್ಟು ನಾವೇನು ಮಾಡ್ತಾ ಇದ್ರೆ ನಾವು ಅದನ್ನ ನೋಡ್ತಾ ಇದ್ರೆ ಸೊ ಯಾರೆಲ್ಲ ಓದಕ್ಕೆ ಇಂಟ್ರೆಸ್ಟ್ ಇದ್ದೀರೋ ಅವರು ತಮ್ಮ ಹ್ಯಾಂಡ್ಸ್ ಗಳನ್ನ ರೈಸ್ ಮಾಡಿದ್ರೆ ಅವ್ರಿಗೆ ಅಥವಾ ನೀವು ಹೇಳಿದ್ರೆ ನಿಮ್ಗೆ ಅವಕಾಶ ಕೊಟ್ಟರೆ ನಮ್ಗೆ ಏನಾಗುತ್ತೆ ಅನುಕೂಲ ಆಗ್ತದೆ ಆಮೇಲೆ ನಾವು ಕಳಸತಿ ನೋಡ್ಬೇಕ್ರೆ ಏನಪ್ಪ ನೋಡಿದ್ರಿ ಅಂತ ಯಾರಿಗಾದ್ರೂ ಜ್ಞಾಪನ ಇದೆಯಾ ನೂತನ ಸೃಷ್ಟಿ ಬಗ್ಗೆ ಏನ್ ನೋಡಿದ್ರಿ ಕಳಸತಿ ಕ್ರಿಸ್ತನನ್ನು ಶುದ್ಧೀಕರಿಸಿದ್ದಾನೆ ವೆರಿ ಗುಡ್ ಶುದ್ಧೀಕರಿಸಿದ ಬಗ್ಗೆ ನೋಡಿದ್ರಿ ಸೊ ಏನ್ ನೋಡಿದ್ರಿ ಅದೆಲ್ಲ ಪಾಯಿಂಟ್ ಗಳನ್ನ ನೋಡ್ಬೇಕಾದ್ರೆ ಏನ್ರಿ ಶುದ್ಧೀಕರಣ ಅಂದ್ರೆ ಏನು ಅಂತ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ಏನಂದ್ರೆ ನಮ್ಮ ನಾವೇ ದೇವರ ಒಂದು ಒಂದು ಏನ್ರಿ ಒಂದು ದೇವ್ರ ಯೋಜನೆಗೆ ನಮ್ಮನ್ನು ನಾವೇ ಪ್ರತ್ಯೇಕವಾಗಿ ಅಂತ ಒಪ್ಪಿಸ್ಕೊಡೋಂಥ ವಿಚಾರನ ಏನು ಮಾಡ್ತೀವಿ ನಾವು ನಮ್ಮಲ್ಲಿ ನೂತನ ಸೃಷ್ಟಿಯ ಒಂದು ಸ್ಯಾಂಕ್ಟಿಫಿಕೇಶನ್ ಅಂತ ನಾವೇನು ಮಾಡ್ತೀವಿ ನಾವು ನೋಡ್ತೀರಿ ಅದರ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅನೇಕ ವಚನಗಳು ಹೋದ್ರಿ ಇದನ್ನ ಯಾರು ತನ್ನಷ್ಟಕ್ಕೆ ತಾನೇ ಏನು ಮಾಡೋಕ್ಕಾಗಲ್ಲ ಇದನ್ನ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತ ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ ಅದನ್ನ ದೇವ್ರು ಏನ್ ಮಾಡ್ಬೇಕು ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡೋರಾಗಿರ್ಬೇಕು ಅವಾಗ ಮಾತ್ರ ಅದೇನಾಗೋದು ಅದು ಅಕ್ಸೆಪ್ಟಬಲ್ ಆಗೋದಕ್ಕೆ ಸಾಧ್ಯವಾಗೋದು ಇಲ್ಲ ಖಂಡಿತವಾಗ ಅದು ಸಾಧ್ಯ ಇಲ್ಲ ಅಂತ ನಾವು ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅಂದ್ರೆ ಅದಕ್ಕೆ ರೋಮಾಪುರದಲ್ಲಿ 12:1 ಏನ್ ಹೇಳ್ತಾರೆ ಸಹೋದರಗಳೇ ನಿಮ್ಮತ್ತೆ ಬೇಡ್ಕೊಳೋದು ಏನಂತಾರೆ ನಿಮ್ಮ ದೇಹಗಳು ಏನ್ ಮಾಡಿ ನೀವು ಸಜೀವಿಜ್ಞವಾಗಿ ಅರ್ಪಿಸಿ ಅಂತಂದ್ಬಿಟ್ಟು ನಾವು ಹೇಳೋದನ್ನ ಕೂಡ ನಾವು ಕೇಳಿದಿರಿ ಅದರ ಆಮೇಲೆ ಈ ಸ್ಯಾಂಕ್ಟಿಫಿಕೇಶನ್ ಏನಿದೆ ಒಂದು ಆರ್ಡರ್ ಇದೆ ಅಂತ ನೋಡಿದ್ರಿ ಅದರ ಸೊ ಅದಕ್ಕೆ ಯಾರಿಗಾರ ಜ್ಞಾಪನ ಇದೆಯಾ ಈ ಆರ್ಡರ್ ಏನು ಅಂತ ಅದರ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಅಲ್ಲಿ ಯೇಸು ಕ್ರಿಸ್ತನ ಒಂದು ಅಮೂಲ್ಯವಾದ ನಮ್ಮ ಒಂದು ಪಾಪಗಳ ಶಂಸಲ್ಪಟ್ಟಿದೆ ಅಂತ ಏನಬೇಕು ಫಸ್ಟ್ ಅದು ಎಂತ ನೀತಿ ನಿರ್ಣಯ ಯೇಸು ಕ್ರಿಸ್ತನ ಮುಖಾಂತರ ಒಂದು ನೀತಿ ನಿರ್ಣಯ ಆಗಂತ ಒಂದು ಮೊದಲು ಹೆಜ್ಜೆ ಏನಾಗಿರ್ಬೇಕು ನಾವು ತಗೊಂಡಿರ್ಬೇಕು ಎರಡನೇದು ಏನು ಅಂತಂದ್ರೆ ಏನ್ರಿ ಶುದ್ಧೀಕರಣ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಆಫ್ ಕಾನ್ಸಿಕ್ರೇಷನ್ ಅಂತಂದ್ರೆ ಆ ನೆಕ್ಸ್ಟ್ ಥರ್ಡ್ ಒಂದು ಏನು ಅಂತಂದ್ರೆ ದೇವರ ಕಾನ್ಸಿಕ್ರೇಷನ್ ಮಾಡ್ಬೇಕದನ್ನ ಅದನ್ನ ಅಕ್ಸೆಪ್ಟ್ ಮಾಡಿರ್ಬೇಕು ಈ ಒಂದು ಈ ಪ್ರೊಸೆಸ್ ಏನಾಗಿರ್ಬೇಕು ಈ ಮೂರು ಒಂದು ಇಂಥ ಸ್ಟೆಪ್ಸ್ ಗಳಿದ್ರೇನೆ ಏನ್ರಿ ಅದನ್ನ ಕಂಪ್ಲೀಟ್ ಆಗಿ ಏನಂತಂದ್ರ ಆ ಒಂದು ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳೋದನ್ನ ನಾವೇನ್ ಮಾಡಿದ್ರಿ ನಾವು ಓದಿದ್ರಿ ಸೊ ಈ ವಾರ ನಾವೇನ್ ಮಾಡೋಣ ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 122 ಇಂಗ್ಲಿಷ್ ಕನ್ನಡದಲ್ಲಿ ಪೇಜ್ ನಂಬರ್ 65 ಅಲ್ಲ ಪೇಜ್ ನಂಬರ್ 65 ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 122 ಅದನ್ನ ಓದ್ಬೇಕಂತೀನಿ ಮೊದಲನೇದಾಗಿ ನಮ್ಮ ದಾವಣಗೆರೆಯಿಂದ ಪ್ರಕಾಶ್ ಪದರ್ ಓದ್ಬೇಕು ಅಂತ ಕೇಳ್ಕೊಂತೀನಿ ಅದೇ ಪರದಲ್ಲಿ ಲಾಸ್ಟ್ ಬ್ರದರ್ ದೇವರ ಕ್ರಮದಲ್ಲಿ ನಾವು ಮೊದಲಿಗೆ ಅಂತ ಇದೆಯಲ್ಲ ಕೆಳಗಡೆಯಿಂದ 8ನೇ ಲೈನು ಸಿಕ್ತಾ ಪ್ರಕಾಶ್ ಕೆಳಗಡೆಯಿಂದ 8ನೇ ಲೈನು ಆ ಪ್ಯಾರಾಗ್ರಾಫ್ ಚಿಕ್ಕದಾಗಿ ಹಾಕಿದಾರೆ ಅದು ಡಿವಿಷನ್ ಆಗಿದೆ ಸರಿ ಕ್ಲೀನ್ ಆಗಿ ಕಾಣಿಸೋದಿಲ್ಲ ದೇವರ ಕ್ರಮದಲ್ಲಿ ಅಂತ ಇದೆ ದೇವರ ಕ್ರಮದಲ್ಲಿ ಓಕೆ ಬ್ರದರ್ ದೇವರ ಕ್ರಮದಲ್ಲಿ ನಾವು ಮೊದಲಿಗೆ ನಮ್ಮ ಪಾಪಗಳಿಗಾಗಿ ಮಾಡಲ್ಪಟ್ಟ ಪೂರ್ವ ಸಿದ್ಧತೆಗಳಲ್ಲಿ ದೇವರ ಒಳ್ಳೆತನವನ್ನು ಕಲಿತುಕೊಳ್ಳಬೇಕು ಮತ್ತು ನಾವು ಸಮರ್ಪಣೆ ಸರಿಯಾದ ಮನೋವೃತ್ತಿ ಹೊಂದುವವರೆಗೆ ಅಥವಾ ನಮ್ಮನ್ನು ಆತನ ಸೇವೆಗೆ ಶುದ್ಧೀಕರಿಸಿಕೊಳ್ಳುವವರೆಗೆ ಆತನ ಪಾಪ ಕ್ಷಮಾಪಣೆಯನ್ನು ಕ್ರಿಸ್ತನ ಮೂಲಕವಾದ ಉಚಿತವಾದ ದಾನವೆಂದು ಒಪ್ಪಿಕೊಳ್ಳಬೇಕು ಸುವಾರ್ಥ ಯುಗದ ಈ ಎಲ್ಲ ಏರ್ಪಾಟುಗಳ ಉದ್ದೇಶದ ಹಿಂದೆ ಪಶ್ಚಾತ್ತಾಪಕ್ಕಾಗಿ ಕರೆಯ ನೀತಿಯ ನಿರ್ಣಯ ಹೊಂದಲು ಶುಭ ಸಮಾಚಾರವನ್ನು ಪ್ರಕಟಿಸುವುದು ನಂಬಿಕೆ ಉಳ್ಳವರು ದೇವರಿಗಾಗಿ ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕಾಗಿ ಆಹ್ವಾನಿಸುವುದು ಇವೆಲ್ಲ ದೇವರ ಯೋಜನೆಯ ಅಂಶಗಳು ಅಥವಾ ಭಾಗಗಳಾಗಿವೆ ಈ ಯೋಜನೆಯನ್ನು ದೇವರು ಈಗ ಕಾರ್ಯಗತಗೊಳಿಸುತ್ತಿದ್ದಾನೆ ಅದರ ಮುಖ್ಯ ಉದ್ದೇಶ ನೂತನ ಸೃಷ್ಟಿಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ ನೂತನ ಸೃಷ್ಟಿಯಲ್ಲಿರುವ ರಾಜವಂಶಸ್ಥರಾದ ಯಾಜಕತ್ವದಲ್ಲಿರುವ ಎಲ್ಲರ ತ್ಯಾಗಿಗಳಾಗಿರಬೇಕೆಂದು ದೇವರು ಪೂರ್ವ ನಿರ್ಧಾರ ಮಾಡಿದ್ದಾನೆ ನಮ್ಮ ಮಹಾಯಾಜಕನು ತನ್ನೇ ಅರ್ಪಿಸಿಕೊಂಡಂತೆ ಇಬ್ರಿಯ 7:27 ಮತ್ತು 9:14 ಅವರೆಲ್ಲರಲ್ಲಿಯೂ ಸಮರ್ಪಿಸಲು ಏನನ್ನಾದರೂ ಇರಲೇಬೇಕು ಅದಿನ ಯಾಜಕತ್ವದವರು ತಮ್ಮನ್ನೇ ತಾವು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು ಅಪೋಸ್ತಲನ್ನು ಪ್ರಬೋಧಿಸುವಂತೆ ಸಹೋದರರು ಹೇಗೆಂದರೆ ನೀತಿ ನಿರ್ಣಯಿಸಲ್ಪಟ್ಟವರು ಮತ್ತು ತನ್ನ ಮೂಲಕ ದೇವರ ಸಹಾಯಕ್ಕೆ ಸಹವಾಸಕ್ಕೆ ತರಲ್ಪಟ್ಟವರು ದೇವರ ಕನಿಕರವನ್ನು ಪಾಪದ ಪರಿಹಾರವನ್ನು ಆಗಲೇ ಅನುಭವಿಸಿ ಆಗಿದೆ
ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಚಿವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ರೋಮ 12:1. ಈಗ ನಮ್ಮ ದೇಹವು ನಿಜವಾಗಿಯೂ ಪರಿಶುದ್ಧವಾಗಿಲ್ಲ ಎಂಬುದನ್ನು ಗುರುತಿಸಿ ಅವರು ಹಾಗೆಂದು ಪರಿಗಣಿಸಲ್ಪಟ್ಟು ದೇವರ ಒಪ್ಪಿಗೆಗೆ ಪಾತ್ರರಾಗುವ ಮೊದಲು ಅವರು ಪರಿಶುದ್ಧರೆಂದು ಎಣಿಕೆಯಾಗಬೇಕು. ಈ ರೀತಿಯಲ್ಲಿ ಹೇಳುವುದೇನೆಂದರೆ ನಾವು ದೇವರ ಬಲಿಪೀಠದಲ್ಲಿ ಏನನ್ನಾದರೂ ಪವಿತ್ರವಾದದನ್ನು ಅರ್ಪಿಸುವ ಮತ್ತು ಅದು ಆತನಿಂದ ಸ್ವೀಕಾರಗೊಳ್ಳುವ ಮುನ್ನ ನಾವು ಕ್ರಿಸ್ತನಲ್ಲಿ ವಿಶ್ವಾಸದ ಮೂಲಕ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳತಕ್ಕದ್ದು. ನಂತರ ಅದು ಬಲಿಪೀಠದಲ್ಲಿ ಸಮರ್ಪಿತಗೊಂಡು ನಾವು ರಾಜ ವಂಶಸ್ಥ ಯಾಜಕರೆಂದು ಎಣಿಸಲ್ಪಡುವ ಮೊದಲೇ ನಮ್ಮ ಮೇಲಾದ ಮಹಾಯಾಜಕನ ಕೈಯಿಂದ ಅಂಗೀಕರಿಸಲ್ಪಡುವುದು. ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ ನಮ್ಮ ಒಂದು ಏನ್ರಿ ಕಾನ್ಸಿಕ್ರೇಷನ್ ದೇವ್ರ ಏನ್ ಮಾಡ್ಬೇಕದನ್ನ ಅಕ್ಸೆಪ್ಟ್ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೆಂಗಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಈ ಯಾಜಕರದ ಒಂದು ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಸೊ ಯಾಜಕರದ ಒಂದು ಎಕ್ಸಾಂಪಲ್ ನೋಡ್ಬೇಕಾರೆ ಯಾಜಕರುಗಳು ಏನ್ ಮಾಡೋರು ಅವ್ರಿಗೆ ದೇವ್ರಿಗೆ ಅವ್ರ ಅರ್ಪಣೆ ಮಾಡ್ಬೇಕಾರೆ ದೇವ್ರ ಏನ್ ಮಾಡ್ಬೇಕಾಯ್ತಂದ್ರೆ ಕಾನ್ಸಿಕ್ರೇಷನ್ ಏನ್ ಮಾಡ್ಬೇಕಂತ ಅಲ್ಲಿ ಅಕ್ಸೆಪ್ಟ್ ಮಾಡೋದು ಏನಾಗಿತ್ತು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಾರಲ್ವ. ಅದೇ ತರ ನೋಡ್ಬೇಕಾದ್ರೆ ನಾವೆಲ್ಲ ಎಂತ ಯಾಜಕ ವರ್ಗದವರು ಅಂತಂದ್ರೆ ರಾಜ್ಯ ವಂಶಸ್ಥರಾದಂತ ಯಾಜಕ ವರ್ಗದವರು ಅಂತ ನಾವೇನ್ ಮಾಡ್ತೀವಿ ನಮ್ಮ ನೋಡ್ತೀರಿ ಅದರ. ಸೊ ಅದಕ್ಕೆ ಏನಂತ ಕೇಳ್ಕೊಂತಾರಲ್ಲಿ ಸಹೋದರಗಳೇ ನಿಮ್ಮ ಹತ್ರ ಬೇಡ್ಕೊಳೋದು ಏನು ಅಂತಂದ್ರೆ, ಅಂದ್ರೆ ಸಹೋದರಗಳು ಆಲ್ರೆಡಿ ನಂಬಿಕೆ ವಿಶ್ವಾಸದಲ್ಲಿರೋಂತ ಒಂದು ದೇವ್ರ ಮಕ್ಳುಗಳಿಗೆ ಕೇಳ್ಕೊಳೋದು ರಿಕ್ವೆಸ್ಟ್ ಬೇಡ್ಕೊಳೋದು ಅದರ ಕಮ್ಯಾಂಡ್ ಅಲ್ಲ ಅಥವಾ ಫೋರ್ಸ್ ಅಲ್ಲ. ಇಟ್ ಈಸ್ ಜಸ್ಟ್ ಎ ಸಜೆಷನ್ ಅಂಡ್ ರಿಕ್ವೆಸ್ಟ್ ಅದರ. ಅದನ್ನ ಯಾರು ಬಲವಂತ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಡ್ಕೊಳೋದು ಏನಂತಂದ್ರೆ ನಿಮ್ಮ ನಿಮ್ಮ ದೇಹಗಳನ್ನ ಮಾಡಿ ದೇವ್ರಿಗೆ ಸಜೀವಜ್ಞ ಆಗಿ ನೀವು ಅರ್ಪಿಸಿ ಅಂತ ಹೇಳ್ತಾರಲ್ಲ. ಯಾವ ತರ ಯೇಸುಕ್ರಿಸ್ತ ವಾಲಂಟಿಯರ್ ಆಗಿ ದೇವರ ಒಂದು ಚಿತ್ರದಲ್ಲಿ ಆ ದೇವರ ಒಂದು ಯೋಜನೆಯನ್ನ ಅರ್ಥ ಮಾಡ್ಕೊಂಡು ದೇವ್ರಿಗೆ ಅರ್ಪಿಸಿದ್ರು. ಆಯ್ತು, ನಾವೇ ಮಾಡ್ಬೇಕಂದ್ರೆ ನಮ್ಮ ಒಂದು ಜೀವಿತದಲ್ಲಿ ನಮ್ಮ ಒಂದು ಕಾನ್ಸಿಕ್ರೇಷನ್ ನ ನಾವೇ ಏನಂತಾರೆ ದೇವ್ರಿಗೆ ಅರ್ಪಣೆ ಮಾಡೋಕಾಗಿರ್ಬೇಕು ಅಂತ ಹೇಳಿದ್ರೆ ಯಾವ ತರ ಅಂತಂದ್ರೆ ದೇವ್ರಿಗೆ ಮೀಸಲಾಗಿಯೋ ದೇವ್ರಿಗೆ ಮೆಚ್ಚುಗೆ ಆಗಿರುವಂತ ಸಜೀವ ಯಜ್ಞವಾಗಿ ಮಾಡ್ಕೊಂಡವ ಅರ್ಪಿಸರಾಗಿರ್ಬೇಕಂದ್ರೆ ನಾವೇನೇ ಒಂದು ಸ್ಯಾಕ್ರಿಫೈಸ್ ಮಾಡ್ತೀರಿ ಅಂದ್ರೆ ಅದು ಯಾರಿಗೆ ಒಂದು ಮೆಚ್ಚುಗೆ ಆಗಿರ್ಬೇಕು, ಯಾರಿಗೆ ಇಷ್ಟವಾಗಿರ್ಬೇಕು ಅಂತಂದ್ರೆ ನಮ್ಮ ತಂದೆ ಆ ದೇವ್ರಿಗೆ ಏನಾಗಿರ್ಬೇಕಂತದ್ದು ಅದಕ್ಕೆ ಇಷ್ಟ ಆಗಿರ್ಬೇಕು ಅಂದ್ರೆ ಆತನ ಚಿತ್ತದ ಅನುಸಾರವಾಗಿ ಏನಾಗಿರ್ಬೇಕಿದು ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ನಾವು ಕಳೆದ ಒಂದು 2-3 ವಾರದಲ್ಲಿ ಕೂಡ ಧರ್ಮೋಪದೇಶ ಕಾಂಡದಲ್ಲಿ ಓದಂತ ರೀತಿಯಲ್ಲಿ ಕೂಡ ನೋಡ್ಬೇಕು ನಾವೇನಂತ ನೋಡ್ತೀರಿ ದೇವರ ಆಲಯಕ್ಕೆ ಬರ್ಬೇಕಾರೆ ಯಾರು ಬರೀ ಕೈನಲ್ಲಿ ಏನ್ ಮಾಡ್ಕೋಬಾರ್ದು ಬರಕ್ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ. ಸೊ ನಿಮ್ ಕೈನ ಏನ್ ತಗೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಏನ್ ಕೇಳಿದ್ದು ಅಂದ್ರೆ ದಟ್ ಶೋಸ್ ಅವರ್ ಗ್ರಾಟಿಟ್ಯೂಡ್ ಟು ಗಾಡ್ ಅದರ. ನಾವು ದೇವ್ರಿಗೆ ನಮ್ಮ ದೇವ್ರು ನಮ್ಗೆ ಮಾಡಿದಂತ ಅನೇಕ ಒಂದು ಉಪಕಾರಗಳಿಗೆ ನಾ ದೇವ್ರಿಗೆ ಏನ್ ಸಲ್ಸ್ತೀರಿ ಅಂತಂದ್ಬಿಟ್ಟು ನಮ್ಮ ಕೃತಜ್ಞತೆಗಳನ್ನ ಏನ್ ಮಾಡೋದು ದೇವ್ರಿಗೆ ಸಲ್ಸೋಂಥದ್ದು ಅಲ್ವರ. ಯಾಕಂದ್ರೆ ದೇವ್ರಿಗೆ ನಮ್ಮ ಒಂದು ಕಾಣಿಕೆ ಆಗ್ಲಿ ನಮ್ಮ ಒಂದು ಬಲಿಗಳೆಲ್ಲ ದೇವ್ರಿಗೆ ಬೇಕು ಅಂತಲ್ಲ, ಆದ್ರೆ ನಾವು ಕೊಡೋಂತ ಮನೋಭಾವ ಏನಿದೆ ದೇವ್ರಿಗೆ ಅಂತಂದೇ ಮಾಡ್ತಾರೆ ದೇವ್ರು ನಮ್ಮನ್ನ ನೋಡ್ತಾರೆ. ಅದಕ್ಕೆ ನೋಡೋದಕ್ಕೆ ಕಾಯಿನ ಮತ್ತೆ ಆಬೆಲಿನ ಸ್ಯಾಕ್ರಿಫೈಸ್ ಅಲ್ಲಿ ನೋಡ್ತೀರಿ ದೇವ್ರು ಕಾಯಿನ ಸ್ಯಾಕ್ರಿಫೈಸ್ ಅಕ್ಸೆಪ್ಟ್ ಮಾಡ್ಲಿಲ್ಲ, ಆದ್ರೆ ಆಬೆಲಿನ ಬಲಿ ಏನ್ ಮಾಡೋದು ದೇವ್ರು ಅಕ್ಸೆಪ್ಟ್ ಮಾಡಿದ್ರು. ಆಬೆಲಿನ ಬಲಿ ಏನಕ್ಕೆ ಅಕ್ಸೆಪ್ಟ್ ಮಾಡಿದ್ರು ಅಂತಂದ್ರೆ ಆಬೆಲಿನ ಒಂದು ಮಾಡೋಂತ ಒಂದು ಒಂದು ಬಲಿ ಅದು ದೇವ್ರ ದೃಷ್ಟಿಯಲ್ಲಿ ಏನಾಗಿತ್ತು ಶ್ರೇಷ್ಠವಾಗಿತ್ತು. ಯಾಕೆ ಶ್ರೇಷ್ಠವಾಗಿತ್ತು ಅಂದ್ರೆ ಇವನ ಚೊಚ್ಚಲ್ತನದಲ್ಲಿ ಏನ್ರಿ ಮೇಲ್ದರ್ಜೆದ್ನ ಏನ್ ಮಾಡ್ತಾನೆ ದೇವ್ರಿಗೆ ಅದರ ಬಲಿಯಾಗಿ ಕೊಡ್ತಾನೆ. ಅದ್ರ ಕಾಯಿನ ಏನ್ ಮಾಡ್ತಾನೆ ನಿನ್ನೆ ತನಗಿರೋಂತ ದಾನಿಗಳಲ್ಲಿ ಕೆಲವೊಂದನ್ನ ಯಾವುದೋ ಒಂದನ್ನ ತನ್ನ ಏನ್ ಮಾಡ್ತಾನೆ ತಂದ ಇರ್ತಾ ಅದ್ರ. ಅಂದ್ರೆ ದೇವ್ರಿಗೆ ಕೊಡೋಂಥದ್ದು ಇಂಪಾರ್ಟೆಂಟ್ ಅಲ್ಲ, ಕೊಡೋದನ್ನ ಯಾವ ತರ ಏನಾಗ ಕೊಡ್ತಾ ಇದ್ದೀರಾ ಅದೇನ್ರಿ ಅದು ಇಂಪಾರ್ಟೆಂಟ್. ಅಡಿಗೊಂಡ್ಬೇಕು ದೇವ್ರ ಆಲೆಗೆ ಬರೋರು ಪ್ರತಿಯೊಬ್ಬರಲ್ಲಿ ಕೈಲಿ ಏನಿರ್ಬೇಕು ಕೊಡೋದಿಕ್ಕೆ ಏನೋ ಇರ್ಬೇಕು ಅಂತ ಹೇಳಿ. ಏನ್ ಕೊಡೋದಿಕ್ಕೆ ಏನ್ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಏನಿಲ್ಲ ಕೊಡೋದಿಕ್ಕೆ, ನಮ್ಮಲ್ಲಿ ಯಾವ ಪರಿಶುದ್ಧತೆ ಇಲ್ಲ, ನಮ್ಮಲ್ಲಿ ಯಾವ್ದು ಒಳ್ಳೇದು ಅಂತಂಬಿಟ್ಟೇನಿಲ್ಲ, ನಮ್ಮಲ್ಲಿರೋದೆಲ್ಲ ಬರೀ ಕೆಟ್ಟದೆ. ಆದ್ರೆ ದೇವ್ರ ಏನ ನೋಡ್ತಾರೆ ಯೇಸು ಕ್ರಿಸ್ತನ ಮುಖಾಂತರ ಏನಿದೆಯೋ ಅಲ್ಪ ಸ್ವಲ್ಪ ನೀವ್ ಏನ್ ಮಾಡಿ ನೀವು ಕೊಡಿ ಅಂತ ಹೇಳೋದೇ ಏನ್ರಿ ಒಂದು ಕಾನ್ಸಿಕ್ರೇಷನ್ ಅಂದ್ರೆ. ಉದಾಹರಣೆ ಹೇಳ್ಬೇಕಾರೆ ಒಬ್ಬರು ಬ್ರದರ್ ಒಂದ್ ಸಬ್ಜೆಕ್ಟ್ ಅಲ್ಲಿ ಬರಿಬೇಕಾದ್ರೆ ಬರೀತಾರೆ ಏನಂತ ಬರೀತಾರೆ ಅಂತಂದ್ರೆ ಒಬ್ಬ ದೊಡ್ಡ ಶ್ರೀಮಂತ ಇದನ್ ತಿಳ್ಕೊಳ್ಳಿ ಅಂದ್ರ ಅವನು ಏನ್ರಿ ಒಂದು ರೋಡಲ್ಲಿ ಏನಂತ ಒಬ್ಬ ಏನಂದ್ರೆ ಒಂದು ತುಂಬಾ ಬಡತನ ಇಲ್ಲಂತ ತುಂಬಾ ಒಂದು ತೀರ ಬಡತನ ಬಡಪಾಯ ಹತ್ರ ಬಂದ್ಬಿಟ್ಟು ಏನಪ್ಪ ಕಂದ ನಿನ್ಗೆ ಪ್ಯಾಲೇಸ್ ಅಲ್ಲಿ ಇರ್ಬೇಕಾ ಆಸೆ ಇದೆಯಾ ಅಂತ ಕೇಳ್ತಾನಂತೆ. ಅವನು ಹೌದು ಸರ್ ನಂಗೆ ಅರಮನೆಯಲ್ಲಿ ಇರ್ಬೇಕಂತ ತುಂಬಾ ಆಸೆ ಇದೆ ಸರ್ ಅಂತ ಹೇಳ್ತಾನೆ. ಸರಿ ಕಣಪ್ಪ ನೋಡು ನಾನು ಅರಮನೆ ಮಾಡ್ತಾ ಇದ್ದೀನಿ ನಿನ್ ಕೊಂಡ್ಕೊಂತೀಯ ಅಂತ ಕೇಳಿದಂತೆ. ಅವನು ಎದಿ ಬದಿ ನಕ್ಕದಂತೆ, ಏನ್ ಸರ್ ನನ್ನ ಹತ್ರ ಬಂದು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನಾನು ಎಲ್ಲಿದ್ದೀನಿ ನೀವೇ ನೋಡಿದೀರಾ ಫುಟ್ಪಾತ್ ಅಲ್ಲಿ ಇದ್ದೀನಿ ನಾ ಹತ್ರ ನೋಡಿ ಸರ್ ಏನಿಲ್ಲ ನೋಡಿ ಈ ಚೀಲದಲ್ಲಿ ಸ್ವಲ್ಪ ಚಿಲ್ಲರೆ ಕಾಸುಗಳಿದ್ದೆ ಅಷ್ಟೇ ಯಾರೋ ಭಿಕ್ಷೆ ಹಾಕಿರೋದು ಇಷ್ಟೇ ಇರೋದು ನನ್ನ ಹತ್ರ ಬಂದ್ಬಿಟ್ಟು ಅದೆಲ್ಲ ಇಲ್ಲ ಸರ್ ನನ್ಗೆಲ್ಲ ಆಗಲ್ಲ ಬಿಡಿ ಸರ್ ಅದೆಲ್ಲ ಕೊಂಡ್ಕೊಳಕ್ಕೆ ಅದೆಲ್ಲ ನಮ್ಗೆ ಎಟಕ್ದಿರೋದು ಅಂತ ಹೇಳ್ದಂತೆ. ಅವಾಗ ಇವ್ನು ಹೇಳ್ದಂತೆ ಇಲ್ಲಲ್ಲಪ್ಪ ಹೇಳಪ್ಪ ಸೀರಿಯಸ್ ಆಗಿ ನಾನು ಮಾಡ್ಬೇಕು ಅಂತಿದ್ದೀನಿ, ನಿನ್ನ ಹತ್ರ ಏನಿದೆಯೋ ಅದೇ ಕೊಡು ಸಾಕು
ಮಿಕ್ಕಿದ್ ನೋಡೋಣ ಬಿಡು ಅಂತಂದ್ರೆ ಅಯ್ಯೋ ಸರ್ ಅದೆಲ್ಲ ಆಗಲ್ಲ ಬಿಡಿ ಸರ್, ನೋಡೋದ್ ಗಿಡದೆಲ್ಲ ಆಗಲ್ಲ, ನಮ್ಗೆ ಆಗೋದಿಲ್ಲ ಅನ್ಸುತ್ತೆ, ಯಾಕೆ ಅದ್ ಬಗ್ಗೆ ಚಿಂತೆ ಮಾಡ್ಬೇಕು ಅಂತ. ಅವಾಗ ನಾನು ಹೇಳಿದಂತೆ, ಇಲ್ಲ ಎಲ್ಲ ಪರವಾಗಿಲ್ಲ ಬಿಡು, ನೀ ಹತ್ರ ಏನಿಗೆ ಅಷ್ಟೇ ಕೊಡು, ಅದಕ್ಕೆ ನಾನು ನಿನ್ನ ಅರಮನೆ ಬಿಟ್ಕೊಬಿಡ್ತೀನಿ ಅಂತ ಹೇಳಿದಂತೆ ಅಂದ್ರ. ಅವಾಗ ಅವ್ನು ಶಾಕ್ ಆಗ್ಬಿಡಂತೆ, ಏನಪ್ಪ ನನ್ನ ಹತ್ರ ಇರೋಂಥದ್ದು ಏನೂ ಇಲ್ಲ, ಫಸ್ಟ್ ಆಫ್ ಆಲ್ ಚಿಲ್ರೆ ಅರಮನೆ ಮುಂದೆ ಏನೂ ಇಲ್ಲ, ಇದು ಇದನ್ನ ತಗೊಂಡು ಅರಮನೆ ಕೊಡ್ತಾರೆ ಅಂತಂದ್ರೆ ಹಿಂಗೆ ಅಂದ್ರ. ಅದೇ ತರ ದೇವರು ನಮ್ಮ ಹತ್ರ ಏನೋ ಕೇಳ್ಕೊಂತಾರೆ ಅಂತಲ್ಲ, ಅವ್ರಿಗೆ ಬೇಕು ಅಂತಲ್ಲ, ಆದ್ರೆ ನಾವು ಯಾವ ತರ ಒಂದ್ ಇದ್ರಲ್ಲಿ ಬೆಳೀತಾ ಇದೀರಿ ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ನಮ್ಮ ಹತ್ರ ನೋಡ್ತಾರೆ. ಅದಕ್ಕೆ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ಬೇಕಂದ್ರೆ ಹೇಳ್ತಾರೆ, ಗಾಡ್ ಲವ್ಸ್ ಎ ಚಿಯರ್ಫುಲ್ ಗಿವರ್ ಅಲ್ರ. ಯಾಕೆ ಅಂತಂದ್ರೆ ದೇವ್ರ ನಮ್ಮ ಹತ್ರ ಏನ್ ನೋಡ್ತಂದ್ರೆ, ನಾವು ಎಷ್ಟು ಮಟ್ಟರಿಗೆ ದೇವ್ರಿಗೋಸ್ಕರ ಬಿಟ್ ಕೊಡಕ್ ಏನಾಗಿದ್ರಿ ಸಿದ್ಧವಾಗಿದ್ದೀರಿ ಅಂತ ದೇವ್ರ ಏನ್ ಮಾಡ್ತಾ ಇರ್ತಾರೆ, ನಮ್ಮನ್ನ ಏನ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರಲ್ರ. ಅದಕ್ಕೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಏನ್ ಮಾಡ್ತೀರಿ ಎಷ್ಟೋ ಸತಿ ನಾವು ಬಿಟ್ಕೊಡ್ತೀರಿ ಅದರ, ನಮ್ಮ ಒಂದು ಒಳ್ಳೆತಕ್ಕಾಗಿ, ನಮ್ಮ ಒಂದು ಸುಖಕ್ಕಾಗಿ, ನಮ್ಮ ಒಂದು ಸಂತೋಷಕ್ಕಾಗಿ ಏನ್ ಮಾಡ್ತೀವಿ ನಾವು ಎಷ್ಟೋ ಒಂದು ಅದರ ಏನೋ ನಾವು ಬಿಟ್ಕೊಡ್ತೀರಿ ಅದರ. ಅದೇ ತರ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರಿಗೋಸ್ಕರ ನಾವ್ ಏನಾಗಿರ್ಬೇಕು, ಏನೋ ಒಂದು ಬಿಟ್ಕೊಡಕ್ಕಾಗಿ ಬದಿಗೊಂಡ್ಬೇಕಾದ್ರೆ ಇಂಥವ್ರು ಏನಾಗೋದು ಅಂದ್ರೆ ರಾಯಲ್ ಪ್ರಿಸ್ಟೋರ್ಡ್ ರಾಜವಂಶಸ್ಥರಾದಂತ ಯಾಜಕರು ಅಲ್ರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ರಾಜವಂಶಸ್ಥರಲ್ಲಿ ಇರುವಂತ ಯಾಜಕರು ಅಂತಂಬಿಟ್ಟೇ ಮಾಡ್ತಾರೆ ನಮ್ಗೆ ನಮ್ಗೆ ಅಲ್ಲಿ ಹೇಳ್ತಾರೆ ಅದರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫು, ನೆಕ್ಸ್ಟ್ ಪ್ಯಾರಾಗ್ರಾಫು ಅನು ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು ಸರ್. ಸಾವಿರ ವರ್ಷದ ಧರ್ಮಯುಗದಲ್ಲಿ ಮಹಾರಾಜನಿಗೆ ಅಗತ್ಯವಾದದ್ದೆಂದರೆ ಪವಿತ್ರತೆ. ಇಡೀ ಪ್ರಪಂಚವನ್ನು ಶುದ್ಧಿಗೊಳ್ಳಲು ಅಶುದ್ಧತೆಯಿಂದ ಎಲ್ಲಾ ವಿಧವಾದ ಪಾಪಗಳಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳಲು ರಾಜ್ಯದಲ್ಲಿ ಮತ್ತು ಅದರ ಪ್ರಭುಗಳಲ್ಲಿ ಪ್ರತಿನಿಧಿಸುವಂತೆ ತಮ್ಮನ್ನು ದೈವಿಕ ಚಿತ್ತಕ್ಕೆ ವಿಧೇಯರನ್ನಾಗಿಸಿಕೊಳ್ಳಲು ಕರೆಯಲಾಗುವುದು. ಆಗ ಕೆಲವರು ಹೃದಯದಲ್ಲಿ ಪರಿಶುದ್ಧಗೊಳ್ಳದೆ ಕೇವಲ ಬಾಹ್ಯ ಜೀವನದಲ್ಲಿ ಮಾತ್ರವೇ ಪರಿಶುದ್ಧತೆ ಅಥವಾ ಪವಿತ್ರತೆಯನ್ನು ಹೊಂದಿಕೊಳ್ಳಬಹುದು. ಅವರುಗಳು ಮಾನಸಿಕವಾದ, ನೈತಿಕವಾದ ಮತ್ತು ದೈಹಿಕವಾದ ಪ್ರಗತಿಯನ್ನು ಪುನಃ ಸ್ಥಾಪನೆಯ ಪೂರ್ಣಾವಧಿಯವರೆಗೂ ಬಂದು ಸಂಪೂರ್ಣ ಪರಿಪೂರ್ಣತೆಯನ್ನು ತಲುಪಬಹುದು. ಹೀಗೆ ಮಾಡುವ ಸಮಯದಲ್ಲಿ ಅವರು ಆ ಭವ್ಯ ಸಮಯದ ಆಶೀರ್ವಾದದ ಆನಂದವನ್ನು ಅದರ ಅಂತ್ಯದವರೆಗೂ ಅನುಭವಿಸುವರು. ಆದರೆ ಅಷ್ಟರಲ್ಲಿ ಅವರ ಶುದ್ಧತೆಯು ಅವರ ಹೃದಯದ ಆಲೋಚನೆಗಳಿಗೂ ಉದ್ದೇಶಗಳಿಗೂ ಒಳಗೊಂಡಿರದೆ ಹೋದಲ್ಲಿ ಅವರು ಧರ್ಮಯುಗದ ನಂತರ ಕಾಲದ ಶಾಶ್ವತವಾದ ಪರಿಸ್ಥಿತಿಗೆ ಯೋಗ್ಯರಾಗುವುದಿಲ್ಲ. ಇದರೊಳಗೆ ದೇವರ ಚಿತ್ತಕ್ಕೆ ಆಲೋಚನೆ, ಮಾತು ಮತ್ತು ಕ್ರಿಯೆಯಲ್ಲಿ ಹೊಂದಿಕೆಯಾಗದ ಯಾವುದೇ ಪ್ರವೇಶ ಮಾಡಲಾಗದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅಲ್ರ ಅವರ ಒಂದು ಏನ್ರಿ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಅವ್ರ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನೋಡ್ಬೇಕ್ರೆ ಏನಪ್ಪ ನೋಡ್ತೀನಿ ಅಂತಂದ್ರೆ ಈ ಒಂದು ಅದರ ಏನ್ರಿ ಕಾನ್ಸಿಕ್ರೇಷನ್ ಅಥವಾ ಸ್ಯಾಂಕ್ಟಿಫಿಕೇಶನ್ ಅಥವಾ ಪರಿಶುದ್ಧಗೊಳಿಸುವಂತ ವಿಚಾರ ಕೂಡ ಅಲ್ಲೂ ಕೂಡ ಏನಾಗಿರ್ತದೆ ಅಲ್ಲಿ ಇದ್ದೇ ಇರ್ತದೆ ಅದರ. ಅವಾಗ ಆ ರಾಜ್ಯನ ಕೊಡಂತ ಒಂದು ಅಪ್ಪಣೆ ಏನಂತಂದ್ರೆ ಎಲ್ಲಾರು ಏನ್ ಮಾಡ್ಬೇಕು ಅವರು ನನಗೇನಾಗಿರ್ಬೇಕು ವಿಧೇನಾಗಿರ್ಬೇಕು ನನಗೇನ್ ಮಾಡ್ಬೇಕು ಆತನ ಜೀವಿತನ ಏನಾಗಿರ್ಬೇಕು ಅರ್ಪಿಸೋರಾಗಿರ್ಬೇಕು ಅಂತ ಏನ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಕಡ್ಡಾಯವಾಗಿ ಏನ್ ಮಾಡ್ತೀರಿ ರಾಜ್ಯದಲ್ಲಿ ನಾವು ಅಲ್ಲಿ ಮಾಡ್ಲೇಬೇಕಾಗಿರುವಂತ ವಿಚಾರಗಳನ್ನ ನೋಡ್ತೀರಿ ಅದರ. ಅದಕ್ಕೆ ಇದನ್ನ ದೇವದರ್ಶನ ಕೂಡ ಅಲ್ಲಿ ಕೂಡ ನಾವ್ ಹೆಂಗೆ ನೋಡ್ಸಿದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿರುವಂತ ವಿಚಾರಗಳನ್ನ ನಮ್ಗೆ ಏನ್ ಮಾಡಿದಾರೆ ನೋಡ್ಸಿದ್ರೆ. ಉದಾಹರಣೆ ನೋಡ್ಬೇಕ್ರೆ ದೇವದರ್ಶನ ಗುಡಾರದಲ್ಲಿ ಕೂಡ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಏನಪ್ಪಾ ಮಾಡೋದು ಅಂದ್ರೆ ಪಾಪ ನಿವಾರಣೆ ದಿನ ಅದರ ಅಂದ್ರೆ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್. ಅವತ್ತಿನ ಒಂದು ಸ್ಯಾಕ್ರಿಫೈಸ್ ಆಗಿದ್ಮೇಲೆ ಕೂಡ ಇಸ್ರೇಲ್ ಜನಗಳು ಏನ್ ಮಾಡೋದ್ರೆ ಅನೇಕ ಒಂದು ಬಲಿಗಳನ್ನ ಮಾಡೋ ದೇವರಿಗೆ ಬಂದ್ಬಿಟ್ಟು ಸಲ್ಸೋರು. ಇದೇನಪ್ಪ ನೋಡ್ತಾರೆ ಗಾಸ್ಪಲ್ ಏಜ್ ಚರ್ಚ್ ಸ್ಯಾಕ್ರಿಫೈಸ್ ಆಗಿದ್ಮೇಲೆ ಮಿಲಿನಿಯಂ ಏಜ್ ಅಲ್ಲಿ ಕೂಡ ಅನೇಕ ಜನಗಳು ಏನ್ ಮಾಡ್ಬೇಕು ದೇವ್ರಿಗೆ ಬಿಟ್ಕೊಡ್ಬೇಕು ಅಲ್ಲ ಅಲ್ಲಿ ಏನ್ ಬಿಟ್ಕೊಡ್ಬೇಕು ಒಳ್ಳೇದ್ ಬಿಟ್ಕೊಡ್ಬೇಕಾಗಿಲ್ಲ ಕೆಟ್ಟದ್ದು ಏನ್ ಮಾಡ್ಬೇಕು ಅವ್ರು ಬಿಟ್ಕೊಡ್ಬೇಕು. ಅದೇ ಕ್ರಿಸ್ತನ ರಾಜ್ಯದಲ್ಲಿ ಇರೋಂಥ ಕಾನ್ಸಿಕ್ರೇಷನ್ ಅಲ್ರ. ಸೊ ನೋಡ್ಬೇಕ್ರೆ ಇವಾಗ ಕಾನ್ಸಿಕ್ರೇಷನ್ ಅಂಟು ಡೆತ್, ಅವಾಗ ಕಾನ್ಸಿಕ್ರೇಷನ್ ಅಂಟು ಲೈಫ್. ಅವಾಗ ಹೆಂಗಪ್ಪ ಇರ್ತಾರೆ ಅಂದ್ರೆ ದೇವರಿಗೆ ಅವ್ರು ಒಪ್ಪಸ್ ಕೊಟ್ಟಿದ್ಮೇಲೆ ಪರಿಶುದ್ಧತೆಗೆ ಏನಾಗ್ಬೇಕು ಅವ್ರು ನಡೀತಾ ಹೋಗ್ಬೇಕು. ಸೊ ನಡೀತಾ ಹೋಗ್ಬೇಕಾರೆ ಕೆಲವು ಜನ ಹೆಂಗಿರ್ಬೋದು ಅಂದ್ರೆ ಸುಮ್ನೆ ತೋರಿಕೆಗೆ ಮಾತ್ರ ಹೊರಗಡೆ ಅನೇಕ ರೀತಿಯಲ್ಲಿ ಪರಿಶುದ್ಧತೆ ಮಾಡ್ಬೋದು ಅವ್ರ ಅದು ನೋಡ್ಸೋರಾಗಿರ್ಬೋದು ಅದರ ಮನ್ಸಲ್ಲಿ ಏನಾಗಿರಲ್ಲ ಮೋಸ್ಟ್ಲಿ ಅದು ಇಲ್ದಿರು ಕೂಡ ಇರ್ಬೋದು. ಇಂಥವ್ರಿಗೆ ಏನಂತಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅವರು ದೇಹದಲ್ಲಿ ಆ ಒಂದು ಒಳ್ಳೆ ಗುಣಗಳನ್ನ ಪ್ರತಿಬಿಂಬಿಸ್ತಾರೋ ಅಷ್ಟು ಮಟ್ಟಿಗೆ ದೇಹದಲ್ಲಿ ಏನ್ ಮಾಡ್ತಾರೆ ದೇವ್ರವ್ರಿಗೆ ಆಶೀರ್ವಾದಗಳನ್ನ
ಕೊಡ್ತಾ ಹೋಗ್ತಾರೆ. ಇದು ಎಲ್ಲಿವರೆಗೂ ಹೋಗ್ತಾರೆ? ಆ ಸಾವಿರ ವರ್ಷದ ಅಂತ್ಯದವರೆಗೆ ಏನಾಗ್ತದೆ? ಅದು ಕಂಟಿನ್ಯೂ ಆಗ್ತಾರೆ ಅಲ್ಲ. ಅದು ಸಾವಿರ ವರ್ಷದ ಅಂತ್ಯದೊಳಗೆ ಏನಾಗ್ಬೇಕು? ಹೋಗ್ತಾ 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 ಹಂಗೇನಾಗ್ಬೇಕು ಅವರು ಅವ್ರ ಒಳಗಡೆ ಅದು ಅಂದ್ರೆ ಬಿಳಿಯಂತದಾಗಿರ್ಬೇಕು. ಫಸ್ಟ್ ಔಟ್ಪುಟ್ ಆಗಿರ್ತಾರೆ. ಹೋಗ್ತಾ ಹೋಗ್ತಾ ಏನಾಗ್ಬೇಕು? ಅದು ನಿಜವಾಗ್ಲೂ ಮನಸ್ಸಿನ ಏನಾಗ್ಬೇಕು? ಬರಂತದಾಗಿರ್ಬೇಕು. ಅವಾಗೆ ಅವರು ಒಂದೇನ್ರಿ ಮುಂದೆ ಬರುವಂತ ಯುಗ ಯುಗಗಳಲ್ಲಿ ಏನಾಗೋದಿ ಸಾಧ್ಯ, ಅಲ್ಲಿ ಯೋಗ್ಯವಾಗಿರೋದಕ್ಕೆ ಸಾಧ್ಯ. ಆದ್ರೆ ಅವ್ರ ಏನಾರ ಬಂದ್ಬಿಟ್ಟು ಏನ್ರಿ ಆ ಒಂದು ರಾಜ್ಯದಲ್ಲಿ ಸುಮ್ಮನೆ ತೋರಿಕೆಗಾಗಿ ಆ ಗುಣಗಳನ್ನ ಬೆಳೆಸ್ಕೊಂಡು ಅವ್ರು ಇದ್ದ ಅಂತಂದ್ರೆ ಆ ಸಾವಿರ ವರ್ಷದ ಅಂತ್ಯದಲ್ಲಿ ತಿರ್ಗಾ ಸೇತನ ಬಿಡುಗಡೆ ಮಾಡ್ಬೇಕಾದ್ರೆ ಇಂಥವ್ರೆಲ್ಲ ಈಸಿಯಾಗಿ ಏನಾಗ್ತಾರೆ, ಸೇತನ ಮಳಿಗೆ ಬಿದ್ದೋಗೋದು ತುಂಬಾ ಅದರ ಸಹಜ, ತುಂಬಾ ಸರಳ. ಹೆಂಗೆ ನೋಡ್ಬೇಕ್ರೆ ಸೇತನ ಕುತಂತ್ರ ಅದರ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಂದ್ರೆ ಏನ್ರಿ ಅವನು ಅವನು ಮಾಸ್ಟರ್ ಮೈಂಡ್ ರೀ ಅಲ್ರ ಅವನು ಏನ್ರಿ ಸಭೆನ ಯಾವ ತರ ಕೆಡಿಸ್ಬೇಕು ಅಂತಂದ್ಬಿಟ್ಟು ಏನ್ರಿ ಬ್ಯೂಟಿಫುಲ್ ಆಗಿ ಏನ್ ಮಾಡೋಣ ಅವನು ಸಾಕತ್ತಾಗಿ ಪ್ಲಾನ್ ಮಾಡೋಣ. ಅದಕ್ಕೆ ನಾವು ಬೈಬಲ್ ಓದ್ಬೇಕ್ರೆ ದೇವ್ರಿಗೆ ಇಷ್ಟ ಇಲ್ದಂತ ಒಂದು ಅಂತಿಕ್ರಿಸ್ತು ಸಂಸ್ಥೆ ಏನ್ ಮಾಡ್ದ, ಅವನು ಸ್ಥಾಪನೆ ಮಾಡ್ದ. ಎಲ್ಲಿಂದ ಸ್ಥಾಪನೆ ಮಾಡ್ದ? ಸಭೆಯೊಳಗಿಂದಾನೇ ಮಾಡ್ದ ಅವನು, ಅವ್ನು ಸ್ಥಾಪನೆ ಮಾಡ್ದ ಅದರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಯೇಸು ಕ್ರಿಸ್ತ ದೆವ್ವ ಆಡಿಸ್ಬೇಕಾರೆ ಓಕೆ ಕೇಳಿಸ್ತಿದ್ಯಾ ನಾನು ಮಾತ್ರ ನಿರ್ಮಲಷ್ಟ ಕೇಳಿಸ್ತಿದ್ಯಾ? ಒಂದು ನಿಮಿಷ ನಿರ್ಮಲಷ್ಟರ್ ನಮಗ್ ಕೇಳಿಸ್ತೈತಿ, ಅವ್ರ ಊರಾಗ ಏನ ತೊಂದ್ರೆ ಐತಿ ಅಂತ್ರಿ? ಥ್ಯಾಂಕ್ ಯು. ಸೊ ಓಕೆ, ಸೊ ಅದೇ ನೋಡ್ಬೇಕಾರೆ ಏನ್ರಿ ಏನ್ ಹೇಳ್ತಿದ್ದೆ ನಾ ಮರ್ತ ಬಿಟ್ನಲ್ಲ. ಇರಿ ಅರ್ಥ ಬಂತು. ಓಕೆ, ಯೇಸು ಕ್ರಿಸ್ತು ಏನ್ರಿ ಮೊದಲನೇ ಬರೋಕೆಲ್ಲ ದೆವ್ವ ಓಡಿಸ್ಬೇಕಾರೆ ಅಲ್ಲಿ ಅವ್ರಿಗೆ ಹೇಳೋದು ಏನು ಅಂತಂದ್ರೆ ನೀನು ಬೆಲ್ಜಿಬಬ್ಬಿನ ಅಧಿಕಾರದಲ್ಲಿ ದೆವ್ವ ಓಡಿಸ್ತೀಯಾ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ ಸೇತಾನ್ ಸೇತಾನ್ ನೋಡಿಸಿದ್ರೆ ಅವನ ರಾಜ್ಯ ಹೇಗೆ ನಿಲ್ಲಿತು ಅಂತ ಹೇಳ್ತಾರೆ. ಅಂದ್ರೆ ಒಂದು ರಾಜ್ಯ ಕೆಡಬೇಕು ಅಂತಂದ್ರೆ ಅವ್ರೊಳಗೆ ಏನಾಗ್ಬೇಕು ಭಿನ್ನ ಅಭಿಪ್ರಾಯಗಳು ಏನಾಗ್ಬೇಕು ತರಬೇಕು. ಸೊ ಆ ತರಂತ ಸಂದರ್ಭದಲ್ಲಿ ಆ ತಂತು ಅದು ಬಂತು ಅಂತಂದ್ರೆ ಏನಪ್ಪ ನಿಶ್ಚಿತ ಅಂತಂದ್ರೆ ಅತಿ ಶೀಘ್ರದಲ್ಲಿ ಆ ರಾಜ್ಯ ಏನಾಗ್ತದೆ ಬೀಳ್ತದೆ ಅಂತ ಅರ್ಥ ಅದರ. ಅದಕ್ಕೆ ಏನಂತ ಹೇಳ್ತಾರೆ ನಮ್ಗೆ ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ನೀವೇನಾಗಿರಿ ಇದು ಒಗ್ಗಟ್ಟಾಗಿರಿ ಒಟ್ಟಿಗಿರಿ ಅಂತ ಹೇಳ್ತಾರೆ. ನಮ್ಗೂ ಕೂಡ ಸತ್ಯವೇದಲ್ಲಿ ನೋಡ್ಬೇಕಾರೆ ಯೇಸು ಕ್ರಿಸ್ತ ಏನ್ ಪ್ರೇಯರ್ ಮಾಡಿದ್ರು ಸಭೆಗಂತ, ಅವ್ರು ಏನ್ ಪ್ರೇಯರ್ ಮಾಡಿದ್ರು ಸಭೆಗೆ ಅಂತ ಗೊತ್ತಾ? ದೇವ್ರೇ ಇವನ್ನೆಲ್ಲರನ್ನೂ ಆಶೀರ್ವದಿಸು, ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟಿ ಸಂಪತ್ ಕೊಟ್ಟಿ ಚೆನ್ನಾಗಿ ಇವ್ರು ಬೆಳೀಲಿ ಅಂತ ಕೇಳಿದ್ರ? ನಾವು ಒಂದಾಗಿರುವ ಪ್ರಕಾರ ಇವರು ಒಂದಾಗಿರ್ಲಿ. ಯೇಸು ಕ್ರಿಸ್ತನ ಪ್ರೇಯರ್ ಅದು. ಯಾಕೆ ಗೊತ್ತಾ? ಸೇತಾನು ಈ ಹೊಂದಾಣಿಕೆ ನೋಡೋದಕ್ಕೆ ಏನ್ ಮಾಡ್ತಾನೆ, ಎಲ್ಲಾ ರೀತಿ ಏನ್ ಮಾಡ್ತಾನೆ, ಮ್ಯಾಕ್ಸಿಮಮ್ ಅಟೆಂಪ್ಟ್ ಏನ್ ಮಾಡ್ತಾನೆ ಮಾಡ್ತಾನೆ ಅದರ. ಇದಕ್ಕೆ ಯಾರ್ ಬೀಳ್ತಾರೋ ಏನ್ರಿ ಅದು ತುಂಬಾ ಸಟಲ್ ಆಗಿರ್ತಾರೆ. ಸಟಲ್ ಅಂತಂದ್ರೆ ಏನ್ರಿ ಏನ್ರಿ ತುಂಬಾ ತುಂಬಾ ಜಾಣ್ತನದಿಂದ ಇವ ಸರ್ಪ ಬಂದ್ಬಿಟ್ಟು ಯಾವತ್ತರ ಯಾವಳನ್ನ ವಂಚಿಸ್ತು ಅದರ ವಂಚನೆ ಮಾಡೋದು ಏನಾಗಿಲ್ಲ ಯಾವಳಗೆ ಗೊತ್ತೇ ಆಗಿಲ್ಲ ನೋಡ್ರಿ. ಈ ತರ ಸೇತಾನ ಏನ್ ಮಾಡ್ತಾನೆ ಕ್ರಿಯೆಗಳು ತಂದ್ಬಿಡ್ತಾ ಅದನ್ನೇ ತಂದಿದ್ದು. ಅದಕ್ಕೆ ಹೇಳ್ತಾರಲ್ಲ ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲು ಬರೋಗೆ ಹೊರತು ಅದೇನೋ ಬರೋದು. ಇವರು ನಮ್ಮವ್ರಾಗಿರ್ಲಿಲ್ಲ, ನಮ್ಮವ್ರಾಗಿದ್ರೆ ನಮ್ ಜೊತೆಗಿರ್ತಾ ಇದ್ರು, ಅದನ್ನ ಇವ್ರು ಏನಾಗಿದ್ರು ಬಿಟ್ಟೋಗ್ಬಿಟ್ರು ಅಂತ. ಏನಪ್ಪ ಮೀನಿಂಗ್ ಅಂದ್ರೆ ಸತ್ಯದ ಮೇಲೆ ಪ್ರೀತಿ ಇಲ್ದಿರ ಕಾರಣದಿಂದ ಸತ್ಯನ ಬಿಟ್ಟು ಏನ್ ಮಾಡ್ತಾರೆ ಹೊರಗಡೆ ಹೋಗೋದಿಕ್ಕೆ ಸೇತಾನ್ ಪ್ರೇರಣೆ ಮಾಡ್ತಾನೆ. ಅದಕ್ಕೆ ದೇವ್ರ ಮಕ್ಳು ಏನಾಗಿರ್ಬೇಕು ಅಂದ್ರೆ ಆದಷ್ಟು ಒಟ್ಟಾಗಿರೋದಕ್ಕೆ ಮಾಡಕ್ ನಾವು ಪ್ರಯತ್ನ ಮಾಡ. ಅದಕ್ಕೆ ಹೇಳ್ತಾರಲ್ಲ ನಮ್ಗೆ ಎಚ್ಚರಿಕೆ ಮಾತಿನ ಹೇಳ್ತಾರೆ ಏನ್ರಿ ಕಾಲ ಅಂತ್ಯವಾಗಿರೋದನ್ನ ನೋಡ್ಬೇಕ್ರೆ ನೀವು ಸಭೆಯ ಒಂದು ಕೂಡ ನೇಮಣಕ್ ಹೋಗ್ಬಿಡಿ, ನೀವು ಬಿಡಕ್ ಹೋಗ್ಬಿಡಿ, ಒಬ್ರು ತಮ್ಮ ನೇಮಡಿ ನೀವು ಎಚ್ಚರಿಸಿ ಅದರ ಒಂದು ಪ್ರೀತಿಗೆ ನಂಬಿಕೆಗೆ ವಿಶ್ವಾಸಕ್ಕೆ ನೀವೇನ್ ಮಾಡಿ ನೀವು ಎಚ್ಚರಿಸಿ ಎಲ್ಲರ ನೋಡಿ. ನಾವು ದಿನ ಸಹೋದರ ಸಹೋದರಿಗಳಿಗೆ ಕೂಡಿ ಒಬ್ರದ್ದೊಬ್ರದ ಮಾತಾಡಿಸ್ತಾ ಇದ್ರೆ ಎಂಕರೇಜ್ ಮಾಡ್ತಾರೆ, ಹೆಂಗಿರ್ತಾರೆ ನಮ್ಗೆ ನಮ್ ಕಾಲ ಹೋಗೋದು ಏನಾಗಲ್ಲ ನಮ್ಗೆ ಗೊತ್ತಾಗಲ್ಲ ಅಲ್ವರ. ನಮ್ ಮೈಂಡ್ ಏನಾಗಿರ್ತದೆ ಅಂದ್ರೆ ಸ್ಪಿರಿಚುವಲ್ ಆಕ್ಟಿವಿಟಿ ಏನಾಗಿರ್ತದೆ, ಇನ್ವಾಲ್ವ್ಮೆಂಟ್ ಇರ್ತದೆ. ಅದಕ್ಕೆ ಹೇಳೋದು ಈ ತರ ಒಂದು ನೋಡ್ಬೇಕಾರೆ ಈ ಒಂದು ಏನ್ರಿ ಕ್ರಿಸ್ತ ರಾಜ್ಯದ ಅಂತ್ಯದಲ್ಲಿ ಸೇತಾ ನೀನ್ ಯಾವ ತರ ಕುತಂತ್ರ ಮಾಡ್ಬೋದು ಯೋಚನೆ ಮಾಡ್ಕೊಳ್ರಿ ಅಂತೀನಿ. ಇವರ ಅವಾಗ ಸಾವಿರ ವರ್ಷ ಬರೀ ಒಳ್ಳೇದನ್ನ ನೋಡಿ, ದೇವ್ರ ರಾಜ್ಯದಲ್ಲಿ ಇರೋಂತ ಎಲ್ಲಾ ಆಶೀರ್ವಾದಗಳನ್ನ ನೋಡಿ, ಆ ಮನುಷ್ಯ ತಿರ್ಗಾ ಅವ್ನು ಕೆಟ್ಟದ್ ಹೋಗ್ಬೇಕು ಅಂದ್ರೆ ಸೇತಾ ನೀನ್ ಯಾವ ತರ ವಂಚನೆ ತರ್ಬೋದು ಅವನು ಅದರ ನೋಡ್ಬೇಕ್ರೆ ಗ್ರೇಟೆಸ್ಟ್ ಡಿಸೆಪ್ಷನ್ ಅದರ. ಅದ್ ಯಾವ ತರ ತರ್ಬೋದು ನಮ್ಗೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಏನಂತಾರೆ ನಮ್ಗೆ ಐಡಿಯಾನು ಇಲ್ಲ ಅದರ. ಆದ್ರೆ ಇವಾಗ ಎಲ್ಲಾ ಇರೋದಕ್ಕಿಂತ ಏನ್ರಿ ಮಿಗಿಲಾಗಿರೋಂತ ಒಂದು ಮೋಸವಾದಂತ ಒಂದು ಕುತಂತ್ರಗಳು ಮಾಡೋದು ಅವ್ನು ತರ್ಬೋದು ಅಂದ್ರ. ಅವಾಗ ಏನಾಗೋದು ಅಂದ್ರೆ ಯಾರ ನಡೆ
ನುಡಿ ಆಲೋಚನೆಗಳಲ್ಲಿ ನಿಜವಾಗ್ಲೂ ದೇವರಿಗಾಗಿ ಒಪ್ಪಿಸ್ಕೊಟ್ಟಿಲ್ವ ಕ್ರಿಶ್ಚನ್ ರಾಜ್ಯದಲ್ಲಿ, ಅವ್ರಲ್ಲಿ ಏನ್ ಮಾಡ್ತಾರೆ ಎರಡನೇ ಮಣ್ಣದಲ್ಲಿ ಅವರು ಅವರು ನಾಶ ಆಗೋದು ನೋಡ್ತೀರಿ. ಅದಕ್ಕೆ ನಾವು ಎಷ್ಟೋ ಇದನ್ನ ನೋಡಿದಿಲ್ಲ, ಹಾ ಸಾಮ್ಯ ದ ಪ್ಯಾರಲ್ ಆಫ್ ದ ಶೀಪ್ ಅಂಡ್ ಗೋಟ್. ಶೀಪ್ ಅಂಡ್ ಗೋಟ್ಗೆ ಹೇಳ್ತಾರೆ ಕನ್ನಡದಲ್ಲಿ ಆಡು ಮತ್ತೆ ಕುರಿಯ ಒಂದು ಸಾಮ್ಯ ಅಲ್ವರ. ಆಡು ಮತ್ತೆ ಕುರಿಯ ಸಮಯದಲ್ಲಿ ನೋಡ್ತೀರಿ ಆಡುಗಳು ಕುರಿಗಳು, ಕುರಿಗಳು ರೈಟ್ ಹ್ಯಾಂಡ್ ಸೈಡ್ ಇತ್ತಂತೆ, ಆಡುಗಳು ಲೆಫ್ಟ್ ಹ್ಯಾಂಡ್ ಸೈಡು. ಹೇಳ್ತಾರಲ್ಲ ಸ್ವಾಮಿ ನಾವು ಬೆತ್ತಲಾಗಿದ್ರಿ ನನ್ಗೆ ಏನ್ ಮಾಡಿದ್ರಿ ಬಂದಿ ನೀವು ಬಟ್ಟೆ ಕೊಟ್ರಿ, ನಾನು ಸೆರೆ ಮನೆಯಲ್ಲಿದ್ದೆ ನನ್ ಬಂದೇನ್ ಮಾಡಿದ್ರಿ ನೀವು ಭೇಟಿ ಕೊಟ್ರಿ, ನಾನು ಆಹಾರ ಇಲ್ದವನಾಗಿದ್ದೆ ನೀರು ಇಲ್ದಿರೋನ ದಾಹವಾಗಿದ್ದೆ ನಂಗೆ ಏನ್ ಮಾಡಿದ್ರಿ ಕುಡಿಯಕ್ ನೀರು ಕೊಟ್ರಿ ಆಹಾರ ಕೊಟ್ರಿ ಅಂತ ಹೇಳ್ಬೇಕಾದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಅದು ಪ್ರಾಕ್ಟಿಕಲ್ ಅಣಿ ಅಂತ ಒಂದು ಒಳ್ಳೆ ವಿಚಾರಗಳು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಏನ್ರಿ ಅವಾಗ ಅದು ಕ್ರಿಯಲಿ ತರಬೇಕು, ದಟ್ ಈಸ್ ದ ಕಾನ್ಸಿಕ್ರೇಷನ್ ಇನ್ ದ ಕಿಂಗ್ಡಮ್. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಜಾತ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್, ಓದ್ತೀನಿ ಬ್ರದರ್. ಆದರೆ ಹಾಗೆ ಶುದ್ಧಿಪಡಿಸುವಿಕೆಯನ್ನು ಸಾಮಾನ್ಯ ಸಿದ್ಧಾಂತವನ್ನಾಗಿ ಮತ್ತು ಇನ್ನು ಮುಂದೆ ಪ್ರಪಂಚದಲ್ಲಿ ಅದರ ಕಾರ್ಯ ನಿರ್ವಹಣೆಯನ್ನು ಗುರುತಿಸುವಾಗ ದೇವರ ವಾಕ್ಯಗಳು ನಮ್ಮ ನೂತನ ಸೃಷ್ಟಿಯ ಬುದ್ಧಿವಾದಕ್ಕಾಗಿಯೇ ಬರೆಯಲ್ಪಟ್ಟಿವೆ ಎಂಬ ದೃಷ್ಟಿಯನ್ನು ಕಳಕೊಳ್ಳದೇ ಇರೋಣ. ಪ್ರಪಂಚದ ಸಮಯವು ಬೋಧನೆಗಳ ಕಡೆಗೆ ಶುದ್ಧಿಪಡಿಸುವಿಕೆಯ ಜಾಡಿನಲ್ಲಿ ಬರುವಾಗ ಅದಕ್ಕೆ ಒಬ್ಬ ಮಹಾಬೋಧಕನಿರುತ್ತಾನೆ. ಆಗ ನೀತಿ ಸೂರ್ಯನು ದೇವರ ಜ್ಞಾನ ಇಡೀ ಪ್ರಪಂಚವನ್ನು ತುಂಬಿಕೊಂಡಿರುವಂತೆ ಮಾಡುವನು. ಇನ್ನು ಮುಂದೆ ಬಾಬೇನಿನಲ್ಲಿದ್ದಂತೆ ಗಲಿಬಿಲಿಗೊಳಿಸುವ ಸಿದ್ಧಾಂತಗಳಾಗಲಿ ವಿಚಾರ ಸರಣಿಗಳಾಗಲಿ ಇರುವುದಿಲ್ಲ. ಏಕೆಂದರೆ ದೇವರು ಆ ದಿನವನ್ನು ಕುರಿತು ವಾಗ್ದಾನ ಮಾಡಿರುವುದೇನೆಂದರೆ ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗದವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು. ಚೈತನ್ಯ 3:9 ಎಂಬುದಾಗಿ ಅಪೋಸ್ತಲನು ಕ್ರಿಸ್ತೇಸುವು ನಮಗೆ ದೇವರ ಕಡೆಯಿಂದ ಜ್ಞಾನ ನೀತಿ ಶುದ್ಧೀಕರಣ ಮತ್ತು ವಿಮೋಚನೆಗಳಿಗೆ ಕಾರಣನೂ ಆದನು ಎಂದು ಹೇಳುವಾಗ ನೂತನ ಸೃಷ್ಟಿಗಳನ್ನಷ್ಟೇ ಉದ್ದೇಶಿಸಿ ಹೇಳುವವನಾಗಿದ್ದಾನೆ. ಆದುದರಿಂದ ನಮ್ಮ ಬೋಧನೆಯ ಸಲುವಾಗಿಯೇ ಬರೆಯಲ್ಪಟ್ಟ ಇವುಗಳಿಗೆ ನಾವು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಲಕ್ಷ್ಯ ಕೊಡೋಣ. ಏಕೆಂದರೆ ನಾವು ನೂತನ ಪಡಿಸುವಿಕೆಯಲ್ಲಿ ಭಾಗವಹಿಸಲು ನಮ್ಮ ಕರೆ ಮತ್ತು ಆಯ್ಕೆಗಳನ್ನು ದೃಢಪಡಿಸಿಕೊಳ್ಳಬೇಕಾದಲ್ಲಿ ಇವುಗಳು ನಮಗೆ ಅವಶ್ಯಕವಾಗಿವೆ. ಥ್ಯಾಂಕ್ ಯು ಸಿಸ್ಟರ್. ಅದರ ಅದಕ್ಕೆ ಹೇಳ್ತಾರೆ ಅಂದ್ರೆ ನಾವು ಮುಖ್ಯವಾಗಿ ಯಾವ್ದಿಗೆ ಲಕ್ಷ್ಯ ಕೊಡ್ಬೇಕು ಅಂದ್ರೆ ನಮ್ಮ ಕಾಲಿಂಗ್ ಎಲೆಕ್ಷನ್ ಶ್ಯೂರ್ ಮಾಡ್ಕೊಳಕ್ ನಾವೇನ್ ಮಾಡ್ಬೇಕಂತೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ. ನೋಡಿ ವಚನ ಓದನ, ಬುಕ್ ಆಫ್ ಪೀಟರ್ ಹೇಳ್ತಾರೆ. ಬುಕ್ ಆಫ್ ಪೀಟರ್ Second Peter, first chapter, 10th verse ಓದಿಂತೀನಿ. Second Peter, first chapter, 10th verse. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಓಕೆ, ಅದಕ್ಕೆ ನೀವು ಎಂತಾರೆ ಕರೆದದ್ದನ್ನು ಆದುಕೊಂಡದ್ದನ್ನು ಏನ್ ಮಾಡಿ ನೀವು ದೃಢಪಡಿಸಿಕೊಳ್ಳಿ, ಕನ್ಫರ್ಮ್ ಮಾಡ್ಕೊಂಡು ಆದಷ್ಟು ಪ್ರಯಾಸ ಪಡಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಬರ್ತಾರೆ ಗಿವ್ ಡಿಲಿಜೆನ್ಸ್ ಅಂದ್ರ ಟು ಮೇಕ್ ಯುವರ್ ಕಾಲಿಂಗ್ ಅಂಡ್ ಎಲೆಕ್ಷನ್ ಶ್ಯೂರ್. ಕಾಲಿಂಗ್ ಅಂಡ್ ಎಲೆಕ್ಷನ್ ಶ್ಯೂರ್. ಅದಕ್ಕೆ ಏನಪ್ಪ ಇದು ಅಂದ್ರೆ ಎಲೆಕ್ಷನ್, ಲೋಕದಲ್ಲಿ ಎಲೆಕ್ಷನ್ ನಡೀತಾ ನೋಡಿತೀನಿ. ಅವಾಗ ಏನ್ ಮಾಡ್ತಾರೆ ನಾಮಿನೇಷನ್ ಫೈಲ್ ಮಾಡ್ತಾರೆ. ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಕಂಟೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಎಲೆಕ್ಷನ್ ಅಲ್ಲಿ ಕೂತ್ಕೊಂಡು ಅವ್ರು ಸುಮ್ನೆ ಅದೇ ನಾಮಿನೇಷನ್ ಫೈಲ್ ಮಾಡ್ಬಿಟ್ಟಪ್ಪ ನಾನು ಕಂಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮನೇಲೆ ಕೂತ್ಕೊಂಡ್ಬಿಟ್ಟು ಸುಮ್ನೆ ಇದ್ಬಿಟ್ರೆ ಆಗ್ತಾರೆ ಅಂದ್ರೆ ಇಲ್ಲ, ಪ್ರಚಾರ ಮಾಡ್ಬೇಕು, ಪ್ರಯಾಸ ಹಾಕ್ಬೇಕು. ಏನಕ್ಕೆ ಪ್ರಯಾಸ ಹಾಕ್ಬೇಕು? ನಾನು ಒಂದು ಎಲೆಕ್ಷನ್ಗೆ ನಿಂತ್ಕೊಂಡಿರೋದನ್ನ ಗೆಲ್ಲೋ ರೀತಿಯಲ್ಲಿ ಏನ್ ಮಾಡ್ಕೋನು, ನಾನು ಫುಲ್ಲು ಆದಷ್ಟು ಎಫರ್ಟ್ಸ್ ಏನ್ ಮಾಡ್ಕೊಂಡು ಹಾಕ್ಬೇಕು. ನೀವೇ ನೋಡಿದಿರ ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು, ಎಷ್ಟೆಷ್ಟೆಲ್ಲ ತಲೆ ಕಟ್ಸ್ಕೊಂಡು ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಏನೆಲ್ಲ ದುಡ್ಡು ಖರ್ಚು ಮಾಡಿ ಏನೆಲ್ಲ ಏನ್ತಾರೆ ಹಗಲು ರಾತ್ರಿ ಓಡಾಡಿ ಏನ್ ಮಾಡ್ತಾರೆ ಅಲ್ಲಿ ಏನ್ತಾರೆ ಮತಗಳನ್ನ ಗೆಲ್ಲೋದಕ್ಕೆ ಏನ್ ಮಾಡ್ತಾರೆ ತುಂಬಾ ಫುಲ್ ಪ್ರಯಾಸ ಪಡ್ತಾರೆ. ಏನಕ್ಕೆ? ಎಲೆಕ್ಷನ್ ಗೆಲ್ಲೋದಿಕ್ಕೆ. ನಮಗೆ ಇದೇ ತರ ಏನ್ ಹೇಳ್ತಾರೆ, ನಮ್ಮನ್ನ ಏನ್ ಮಾಡವ್ರೆ ಕರೆದವ್ರೆ ಆದುಕೊಂಡವ್ರೆ. ಇವಾಗ ಇದನ್ನ ದೃಢಪಡಿಸ್ಕೊಳೋದಿಕ್ಕೆ ನಾವೇನ್ ಮಾಡಕ್ಕೋ ಫುಲ್ ಆದಷ್ಟು ಮಾಡಕ್ಕೋ ನಾವು ಪ್ರಯಾಸ ಮಾಡ. ಅದಕ್ಕೆ
ಇವಾಗ ಕಾನ್ಸಿಕ್ರೇಷನ್ ಬಗ್ಗೆ ತಿಳ್ಕೊಬೇಕು. ನಮ್ಮ ಒಂದು ಕಾನ್ಸಿಕ್ರೇಷನ್ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್. ಅದರ ಅದಕ್ಕೆ ರೋಮಾಪುರದಲ್ಲಿ 15ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡೋಣ ಅಂತ ಓದಿ. ನಿರ್ಮಲ ಸ್ಟೋರಿ ರೋಮನ್ಸ್ 15:4. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಪೂರ್ವದಲ್ಲಿ ಬರೆದಿದ್ದಲ್ಲ ಯಾರಿಗಾಗಿ ಬರೆದಿರೋ ಅಂತಂದ್ರೆ ನಮಗೆ ಉಪದೇಶಕ್ಕಾಗಿ ಬರೆಯಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಅಂದ್ರೆ ಹಳೆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರ ಅಂತ ಹೇಳಿದ್ರೆ 39 ಬುಕ್ಸ್ ಅಲ್ಲಿ ಎಲ್ಲ ಬರ್ದಿರೋದು ಯಾರಿಗಪ್ಪ ಅಂತಂದ್ರೆ ಏನ್ರಿ ನ್ಯೂ ಕ್ರಿಯೇಚರ್ ಆಗಿರೋ ನಮಗೆ ಅನೇಕ ಉಪದೇಶಗಳಿಗೆ ಏನ್ ಮಾಡಂತ ಇವಾಗ ಬರ್ದಾರಂತೆ ಅದರ. ಅದಕ್ಕೆ ನೀವು ಅನೇಕ ಬ್ರದರ್ಸ್ಗಳು ಸಬ್ಜೆಕ್ಟ್ ತೊಗೊಂಡಿರೋದು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಎಲ್ಲ ಎಲ್ಲಿರ್ತಾವೆ ಮೆಜಾರಿಟಿ ಅಂದ್ರೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ. ಅದರ ಅನೇಕ ಕಥೆಗಳು, ಅನೇಕ ನಿದರ್ಶನಗಳು, ಅನೇಕ ಪ್ರವಾದನೆಗಳು, ಅನೇಕ ಛಾಯೆ ಮತ್ತು ನಿಜ ಸ್ವರೂಪ, ಅನೇಕ ದರ್ಶನಗಳು ಎಲ್ಲ ಎಲ್ಲಿ ನೋಡ್ತೀರಿ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಚಾರಗಳು ನಮ್ಗೆ ಏನಾಗಿದೆ ಅಲ್ಲಿ ಪ್ರೋತ್ಸಾಹ ಬರ್ದಿರೋದೆಲ್ಲ ಎಲ್ಲಿದೆ ಹಳೆ ಒಡಂಬಡಿಕೆಯಲ್ಲಿ. ಏನಕ್ಕಾಗೆ ಮುಂದಕ್ಕೆ ಹೋದ್ಯ ಹಂಗೆ ನಾವು ಓದಿ ಸ್ಥಿರ ಚಿತ್ತವನ್ನು ಆಧಾರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಏನ್ರಿ ಅದೆಲ್ಲ ಏನಕ್ಕಾಗಿ ಬರೆಯಲ್ಪಟ್ಟಿದೆ? ನಾವೇನಾಗಿರ್ಬೇಕಂತ ಅಲ್ಲಿ ಸ್ಥಿರ ಚಿತ್ತರಾಗಿ ಅದರ ಆಧರಣೆಯನ್ನು ಹೊಂದಿ. ಏನ್ರಿ ಸ್ಥಿರ ಚಿತ್ತ ಅಂತಂದ್ರೆ ಅದರ ಬ್ಯಾಲೆನ್ಸ್ಡ್ ಮೈಂಡ್, ಸ್ಟೇಬಲ್ ಮೈಂಡ್. ಅದರ ಏನ್ರಿ ಸ್ಥಿರ ಚಿತ್ತವನ್ನು ಹೊಂದಿ ಏನ್ ಮಾಡಕತ್ತೆ ಆಧರಣೆ ಒಂದು ಕಂಫರ್ಟ್. ಕೆಲವೊಂದ್ಸತಿ ಏನಾಗ್ಬಿಡ್ತದೆ ನಮ್ಗೆ ಬೇಜಾರ ಆಗ್ಬಿಡ್ತದೆ, ಡಿಸ್ಕರೇಜ್ ಆಗ್ಬಿಡ್ತೀರಿ, ಮೈಂಡ್ ಡಿಸ್ಟರ್ಬ್ ಆಗ್ಬಿಡ್ತದೆ. ಅವಾಗ ನಮ್ಗೆ ಏನ್ ಹೇಳ್ತಾರೆ, ಅವಾಗ ನಮ್ಗೆ ಏನು ಕೊಟ್ಟಿರಂತೆ ಎಲ್ಲ ಗ್ರಂಥಗಳು ಇದಕ್ಕ ಕೊಟ್ಟವ್ರೆ. ನಮ್ ಮನ್ಸು ಚಂಚಲ ಆಗದೆ ರೀತಿಯಲ್ಲಿ ನಾವು ದುಡುವಾಗಿರೋದಿಕ್ಕೆ ನಮ್ಗೇನ್ ಮಾಡೋರಂತೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿರೋಂತ ಅನೇಕ ವಿಚಾರಗಳು ನಮ್ಗೆ ಮಾಡಿರೋದು ನಮ್ಗೆ ಕೊಟ್ಟಿರೋದು ಅಲ್ವರ. ಅದಕ್ಕೆ ನಾವು ಧರ್ಮೋಪದೇಶ ಖಂಡದಲ್ಲಿ ನ್ಯಾಯಪ್ರಮಾಣದಲ್ಲಿ ಏನ್ ವಿಚಾರಗಳು ನೋಡ್ತೀರಿ, ಎಷ್ಟು ವಿಚಾರಗಳು ನೋಡಿದ್ರಿ ಅಲ್ವರ. ನಾವು ದೇವ್ರತಕ್ಕೆ ಹೆಂಗಿರ್ಬೇಕು, ದೇವ್ರ ಯಾವ್ದು ಇಷ್ಟ, ದೇವ್ರ ಯಾವ್ದು ಇಷ್ಟ ಇಲ್ಲ, ಅದೆಲ್ಲ ನೋಡಿದ್ರಲ್ವಾ. ಅದೇ ತರ ಇವೆಲ್ಲ ಕೊಟ್ಟಿದ್ದು ಯಾರಿಗೋಸ್ಕರ ಅಂತೆ, ನಮಗೋಸ್ಕರ ಅಂತೆ. ನಾವೇನಾಗಿರ್ಬೇಕಂತೆ ಸ್ಥಿರಚಿತ್ತವಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಒಂದು ವಚನ ಬರ್ತದೆ, ತಿಮೋತಿಯಲ್ಲಿ ಹೇಳ್ತಾರೆ ನಿಮಿಷ ರೀ, ಗರ್ಡ್ ದ ಲೈನ್ಸ್ ಆಫ್ ಯೋರ್ ಮೈಂಡ್ ಅಂತ ಬರ್ತಾರೆ. ಯಾರಿಗ ಗೊತ್ತಿದ್ಯಾ ಕನ್ನಡ ಹೇಳ್ರಿ ಬ್ರದರ್? ಕನ್ನಡದಲ್ಲಿ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಿ ಅಂತ ಬರ್ತಾರಲ್ಲ, ಎಲ್ಲಿ ಬರ್ತದೆ ನೋಡಿ ಗೊತ್ತಿದ್ಯಾ? ಅದಲ್ಲ ಅದಲ್ಲ ಇನ್ನೊಂದಿದೆ, ಒಂದ್ ನಿಮಿಷ ನೋಡಿ. ಮನಸ್ಸ ನಡುಕಟ್ಟನ್ನು ಕಟ್ಟಿಕೊಂಡು ಅಂತ ಬರ್ತದೆ ಇಂಗ್ಲಿಷ್ ಅಲ್ಲಿ, ಗರ್ಡ್ ದ ಲೈನ್ಸ್ ಆಫ್ ಯೋರ್ ಮೈಂಡ್ ಅಂತ ಬರ್ತದೆ. ಅದಲ್ಲ ಮನ್ಸು, ಮನಸ್ಸಿನ ನಡುಕಟ್ಟು ಅಂತ ಹೇಳ್ತಾರೆ. ಹೌದ್ರಿ ಬರತ್ತ, ಇದು ಈ ತರ ಈಗ ಒಂದ್ ವಚನ ಐತಿ. ಒಂದ್ ನಿಮಿಷ ನಿಮಿಷ ರೀ, ಹುಡುಕ್ತಾ ಇದೀನಿ ನಾನು. ಬ್ರದರ್ ಎಫೆಸ 6:15 ನೋಡಿ ಬ್ರದರ್. ಸಿಸ್ಟರ್ ಅದಲ್ಲ, ಅದ್ ನೋಡಿದ್ರೆ ಅದಲ್ಲ
ಬ್ರದರ್ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಅಂತ ಇದೆಲ್ಲ ಬ್ರದರ್ ಎರಡು ತಿಮೋತಿಯಲ್ಲಿ ಎರಡು ತಿಮ್ಮತಿ 24ರಲ್ಲಿದೆ ಬ್ರದರ್ 25ರಲ್ಲಿದೆ ಯಾವ ಅಧ್ಯಾಯ ಯಾವ ವಚನ ಕರ್ತನ ದಾಸನು ಅದರಲ್ಲಿದೆ ಬ್ರದರ್ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯ ಜ್ಞಾನವನ್ನು ಅವರಿಗೆ ಕೊಟ್ಟನು ಓಕೆ ಸರಿ ಸರಿ ನೋಡಿಸ್ತೀನಿ ತಿಮ್ಮತಿ ಇಲ್ಲ ಕಡೆ ಬರ್ತಾರೆ ನನ್ಗೆ ಗೊತ್ತಿರೋ ಮಿಸ್ ಆಗೋಯ್ತು ಸೊ ಅದೇನಪ್ಪ ಮೀನಿಂಗ್ ಅಂತಂದ್ರೆ ಇವಾಗ ಹೆಂಗೆ ನೀವಲ್ಲಿ ನಡುಕಟ್ಟನು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸತ್ಯದ ನಡುಕಟ್ಟನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ ಈ ಥರ ನಿಮ್ಮ ಮನಸ್ಸಿನ ನಡುಕಟ್ಟನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ ಏನಕ್ಕೆ ಮನಸ್ಸಿನ ನಡುಕಟ್ಟುಗಳನ್ನು ಕಟ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮನಸ್ಸು ಚಂಚಲ ಆಗದ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಆಲೋಚನೆಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ಏನಕ್ಕೆ ಆಲೋಚನೆ ಹಿಡಿತಲ್ಲಿ ಇಟ್ಕೋಬೇಕು ಅಂತಂದ್ರೆ ಅವಾಗೆ ನಾವು ಆದಷ್ಟು ಒಂದು ಮಾಡ್ಕೊಳ್ಳೋಂತ ಒಂದು ಗುರಿಗೆ ಓಡಕ್ಕೆ ನಮ್ಗೆ ಏನಾಗುತ್ತೋ ಸಾಧ್ಯವಾಗೋದು ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಆಗ್ಬಿಡ್ದು ಆ ಕಡೆ ಈ ಕಡೆ ಓಡಿ ಚಂಚಲ ಆಗ್ಬಾರ್ದು ಉದಾಹರಣೆ ಹೇಳ್ಬೇಕಾದ್ರೆ ಇವಾಗ ಓಟ ಓಡ್ತಾವಂಡಿ ರೇಸ್ ಓಡ್ತಾವಂಡಿ ಒಬ್ಬ ಮನುಷ್ಯ ರನ್ನಿಂಗ್ ರೇಸ್ ಓಡ್ಬೇಕಾದ್ರೆ 100 meters ರೇಸ್ ಓಡ್ತಾನೆ ಅಂತಂದ್ರೆ ಅವ್ನು ಫುಲ್ ಕಾನ್ಸಂಟ್ರೇಷನ್ ಯಾವ್ದ್ಮೇಲೆ ಇರ್ತದೆ ಆ ರೇಸ್ ಓಡಿ ಪ್ರೈಸ್ ಗೆಲ್ಲದ್ಮೇಲೆ ಏನಾಗಿರ್ತದೆ ಅವ್ನಿಗೆ ಅವ್ನ್ ಇರ್ತದೆ ಇದ ನಾವು ಗುರಿ ಇಟ್ಕೊಂಡು ಏನ್ ಕರೆಕ್ಟ್ ಆಗಿ ನಾವು ಓಡ್ಬೇಕು ಏನಪ್ಪ ನಮ್ಮ ಗುರಿ ಅಂತಂದ್ರೆ ಏನ್ರಿ ಕ್ರೈಸ್ಟ್ ಅಂತಾರೆ ಇಮೇಜ್ ಅದಕ್ಕೆ ನಮ್ಗೆ ಏನ್ ಮಾಡಿರೋದು ಎಲ್ಲಾ ವಚನಗಳು ಏನ್ ಕೊಟ್ಟಿರೋದು ಆಧರಣೆಯನ್ನು ಹೊಂದಿ ಅದರ ನಿರೀಕ್ಷೆ ಉಳ್ಳವರಾಗಿರೋದಕ್ಕೆ ದೇವ್ರ ನಮ್ಗೆ ಸುರಕ್ಷಿತವಾಗಿರೋದಕ್ಕೆ ದೇವ್ರ ಮಾಡೋದು ನಮ್ಗೆ ನಮ್ಗೆ ಇವೆಲ್ಲ ಏನ್ ಮಾಡುದು ನಮ್ಗೆ ಒಂದು ಬೈಬಲ್ ಅಂತ ಅನೇಕ ವಾಕ್ಯಗಳನ್ನ ಕೊಟ್ಟಿರೋದು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗದೆ ರೀತಿಯಲ್ಲಿ ನಾವೇನಾಗಿರ್ಬೇಕತ್ತೆ ನಮ್ಮ ಒಂದು ಕಾನ್ಸಿಕ್ರೇಷನ್ ಸ್ಪಿರಿಟ್ ಕೊನೆಯವ್ರಿಗೆ ಏನಾಗಿರ್ಬೇಕು ಉಳಿದಿರೋದಕ್ಕೋಸ್ಕರ ನಿರಾಸೆ ಆಗದೆ ರೀತಿ ನಮ್ಗೆ ಏನ್ ಮಾಡೋದು ನಮ್ಗೆ ನಮ್ಗೆ ಸತ್ಯವೇದ್ಯ ಅನೇಕ ವಿಚಾರಗಳನ್ನ ಕೊಟ್ಟಿರೋದು ಅದರ ಅದಕ್ಕೆ ನಾವು ಅನೇಕ ಒಂದು ಸತ್ಯವೇದ್ಯ ದೇವ್ರ ಮಕ್ಕಳುಗಳು ಅವರು ಪಟ್ಟಂತ ಒಂದು ಶ್ರಮೆ ಕಷ್ಟ ಸಂಕಟ ದೇವ್ರಿಗಾಗಿ ಮಾಡಿರೋಂತ ಅನೇಕ ವಿಚಾರಗಳು ಓದ್ಬೇಕು ನಮ್ಗೆ ಏನಾಗ್ತದೆ ನಮ್ಗೆ ಇನ್ಕ್ರೀಸ್ ಆಗ್ತದೆ ಪ್ರೋತ್ಸಾಹ ಆಗ್ತದೆ ಅದಕ್ಕೋಸ್ಕರ ನಮ್ಗೆ ಏನ್ ಮಾಡೋದು ನಮ್ಗೆ ಹಳೆ ಒಡಂಬಡಿಕೆ ಅನೇಕ ವಿಚಾರಗಳು ಕೊಟ್ಟಿರೋ ಅಂತ ಹೇಳ್ತಾರೆ ಅಲ್ವರ ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಈ ತರ ಯಾವುದು ಇರಲ್ಲ ಅದ ಬದಲಾಗಿ ಏನಾಗುತ್ತೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಸೇತಾನಿನ ಎಲ್ಲ ಉಪದೇಶಗಳು ಬಾಬಿಲನ್ ಕೂಡ ಏನಾಗಿರೋದಿಲ್ಲ ಅವಾಗ ಅವಾಗ ಇರೋದಿಲ್ಲ ಅವಾಗ ಎಲ್ಲರೂ ದೇವ್ರ ಸತ್ಯಕ್ಕೆ ಕರೆಕ್ಟ್ ಆಗಿ ತಿಳ್ಕೊಳಕ್ಕೆ ಅಂತ ತುಂಬಾ ಅನುಕೂಲ ಆಗ್ತಾರೆ ಅದಕ್ಕೆ ಜಫಿನಿಯಾ 3:9 ನೋಡ್ಬೇಕಾದ್ರೆ ಅವಾಕೆ ಏನ್ ಹೇಳ್ತಾರೆ ಓದಿ ನೋಡ್ತೀನಿ ಜಫಿನಿಯಾ 3:9 ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು ಎಲ್ಲಾ ಜನಗಳು ಒಂದೇ ಮನಸ್ಸಿಂದ ದೇವ್ರನ್ನ ಅಂತ ಹುಡುಕುವಂತ ರೀತಿಯಲ್ಲಿ ಅವರ ಒಂದು ತುಟಿಗಳು ಏನ್ ಮಾಡ್ತಾರಂತೆ ಅಲ್ಲಿ ಅರೆ ಜನಾಂಗಗಳ ತುಟಿಯನ್ನು ಮಾರ್ಪಡಿಸ್ತಾರೆ ಅಂದ್ರೆ ಗಾಡ್ ವಿಲ್ ಚೇಂಜ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಏನಪ್ಪ ಲೋಕಕ್ಕೆ ಇರೋಂತ ಭಾಷೆ ಅವ್ರ ತುಟಿ ಏನು ಅಂತಂದ್ರೆ ಇವಾಗ ಇರೋಂತ ಭಾಷೆ ಫುಲ್ ಸ್ವಾರ್ಥತನ ದೇವ್ರ ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗಿರಂತ ಒಂದು ಸ್ವಾರ್ಥತನದ ಒಂದು ಭಾಷೆನ ಏನ್ ಮಾಡ್ತಾರೆ ದೇವ್ರು ಚೇಂಜ್ ಮಾಡ್ತಾರಂತೆ ಅದರ ಚೇಂಜ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಸತ್ಯನ ನಂಬಿ ಅದರ ದೇವ್ರ ಕಡೆ ತಿರುಗುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವ್ರು ಅವ್ರಿಗೆ ಶುದ್ಧವಾದಂತ ಒಂದು ಲ್ಯಾಂಗ್ವೇಜ್ ಏನ್ ಮಾಡ್ತಾರೆ ದೇವ್ರು ಅವ್ರಿಗೆ ಕೊಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅದ್ ಹೇಳ್ತಾರೆ ಅವ್ರು ಏನ್ ಲ್ಯಾಂಗ್ವೇಜ್ ಅಂದ್ರೆ ಇವಾಗ ಇರೋಂತ ಸೆಲ್ಫಿಶ್ನೆಸ್ ಲ್ಯಾಂಗ್ವೇಜ್ ನ ಆಮೇಲೆ ಅಸತ್ಯವಂತ ಅಂತ ಒಂದು ಒಂದು ಲ್ಯಾಂಗ್ವೇಜ್ ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಸತ್ಯದ ಕಡೆ ತಿರ್ಸೋಂತ ದೇವ್ರು ಏನ್ ಮಾಡ್ತಾರಂತೆ ದೇವ್ರು ಅವ್ರಿಗೆ ಕೃಪೆ ಕೊಡ್ತಾರೆ ಅಂತ ನೋಡ್ತೀನಿ ಅದರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಮೃತ ಸಿಸ್ಟರ್ ಓದ್ತೀರಾ ಓದ್ತೀನಿ ಬ್ರದರ್ ಸಾಂಕೇತಿಕ ಇಸ್ರಾಯೇಲರಿಗೆ ದೇವರು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ ಮತ್ತು ನಾನು ನಿಮ್ಮನ್ನು ಶುದ್ಧಿ ಮಾಡುವೆನು ಯಾಜಕ ಕಾಂಡ 20:7-8 ಮತ್ತು ವಿಮೋಚನ ಕಾಂಡ 31:13 ಎಂದು ಹೇಳುತ್ತಾನೆ ಅದೇ ರೀತಿಯಲ್ಲಿ ಆತನು ಆತ್ಮಿಕ ಇಸ್ರಾಯೇಲರಾದ ತಮ್ಮನ್ನು ಕ್ರಿಸ್ತನಿಗಾಗಿ ಸಮರ್ಪಿಸಿಕೊಂಡು ಪ್ರಾಯಶ್ಚಿತ ಯಜ್ಞದಿಂದ ಒದಗಿ ಬರುವ ಅರ್ಹತೆಯ ಮೂಲಕ ತಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಳ್ಳುವಂತೆ ನಿರ್ದೇಶಿಸುತ್ತಾನೆ ಯಾರು ಇದನ್ನು ಸಮಯೋಚಿತವಾದ ಕಾಲದಲ್ಲಿ ಮಾಡುತ್ತಾರೋ ಅವರನ್ನು ಮಾತ್ರವೇ ದೇವರ ಕುರಿಮರಿಯ ತನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುತ್ತಾನೆ ಪ್ರಕಟಣೆ 3:5 ಮತ್ತು ಪ್ರಭಾವಮಾನ ಮತ್ತು ನಿರ್ಲಯತ್ವದ ಕಿರೀಟವನ್ನು ಹಂಚುವನು
ಅವರು ತಮ್ಮೆಲ್ಲ ಕಾರ್ಯಗಳಲ್ಲಿ ಪ್ರಾಮಾಣಿಕವಾಗಿ ಆತನವರಾಗಿ ಕಂಡು ಬಂದಲ್ಲಿ ಅದು ಅವರ ಪಾಲಾಗುವುದು. ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನ. ಇದುವೇ ವಿವೇಕ ಪೂರ್ವಕವಾದ ಆರಾಧನೆಯು. ಥ್ಯಾಂಕ್ ಯು ಕಣಮ್ಮ. ಅದಕ್ಕೆ ನೋಡ್ಬೇಕಾದ್ರೆ ನೋಡಿ, ಯಾಜಕ ಕಂಡ 20ನೇ ಅಧ್ಯಾಯ ವಚನ 7 ಮತ್ತು 8. ನಾನು ನಿಮ್ಮ ದೇವರಾದ ಯಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯಹೋವನು. ಅಲ್ವರ, ಸೊ ಏನಾಗಂತಾರೆ, ನಾನು ನಿಮ್ಗೆ ಪರಿಶುದ್ಧ ಮಾಡಂತ ಯಹೋವನು ಅಲ್ವರ. ನೀವು ನನ್ಗೆನಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ಡೆಡಿಕೇಟ್ ಆಗಿರ್ಬೇಕು ಅಂತ ಹೇಳ್ತಾರ. ಸಿಸ್ಟರ್ ಇನ್ನೊಂದು ವಚನ, ವಿಮೋಚನಾ ಕಾಂಡ 31:13. ಯಹೋವನು ಹೋದ್ರಿ, ಯಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯಹೋವನು ನಾನೇ ಎಂದು ನೀವು ತಿಳ್ಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿವರೆಗೂ ಇರುವ ಗುರುತು. ನೋಡ್ರ, ನಾನು ನಿಮ್ಮ ದೇವರಾಗಿದ್ದೀನಿ ಅಂತಂದ್ಬಿಟ್ಟು ಇದೇನ ಏನಾಗಿದೆ, ಒಂದು ಗುರುತಾಗಿದೆ ಅಂತ ಹೇಳ್ತಲ್ರ. ಅಂದ್ರೆ ಏನಪ್ಪ ಅಂದ್ರೆ, ಇಸ್ರೇಲ್ ಜನಗಳಿಗೆ ಏನ್ ಹೇಳ್ತಾರೆ ಇಲ್ಲಿ, ಮೋಸೆ ಧರ್ಮಶಾಸ್ತ್ರ ಕೊಡ್ಬೇಕಾರೆ ಮೋಸೆ ಏನ್ ಹೇಳ್ತಾರೆ, ನಾವು ಹೋಗ್ಬಿಟ್ಟು ಪರ್ವತಕ್ಕೆ ಹೋಗಿ ಧರ್ಮಶಾಸ್ತ್ರ ತಗೊಂಡ್ಬರ್ತೀನಿ ಅಂದ್ರೆ ನೀವೆಲ್ಲ ಏನ್ ಮಾಡಿ, ನೀವು ಶುದ್ಧ ಮಾಡ್ಕೊಳ್ಳಿ, 3 ಡೇಸ್ ನೀವೇ ಮಾಡಿ, ನೀವು ಪ್ರತ್ಯೇಕ ಹೋಗಿ ಇಡೀ, ಆಮೇಲೆ ಆ 3ನೇ ದಿನ ನೀವೇ ಮಾಡಿ ಫುಲ್ಲು ನೀವೆಲ್ಲ ಸ್ನಾನ ಮಾಡಿ ಪರಿಶುದ್ಧವಾಗಿ ಏನ್ ಮಾಡಿ, ನೀವು ದೇವ್ರ ಸನ್ನಿಧಾನದಲ್ಲಿ ಬನ್ನಿ ಅಂತ ಹೇಳ್ತಾರೆ. ಅವಾಗ ದೇವ್ರು ಹೇಳ್ತಾರೆ, ನೀವು ನನಗೇನ್ ಮಾಡಿ, ನೀವು ಸಪ್ರೇಟ್ ಆಗಿ ಒಂದ್ ಜನಾಂಗದವರಾಗಿ ಒಪ್ಪಿಸ್ಕೊಡಿ, ನಾನು ಅವಾಗ ನಿಮ್ಗೇನಾಗಿರ್ತೀನಿ, ದೇವರಾಗಿರ್ತೀನಿ ಅಂತ ಹೇಳ್ತಾರೆ. ಸೊ ಅಂದ್ರೆ ದೇವ್ರನ್ನ ಎದುರು ನೋಡೋದು ಏನಪ್ಪ ಅಂತಂದ್ರೆ, ನಾ ಫಸ್ಟ್ ದೇವ್ರಿಗೆ ಏನಾಗಿರ್ಬೇಕು, ಡೆಡಿಕೇಟ್ ಆಗಿ ದೇವ್ರಿಗೆ ಏನ್ಬೇಕು, ಪ್ರತ್ಯೇಕವಾಗಿ ಒಪ್ಪಿಸ್ಕೊಡೋರಾಗಿರೋ ಅವ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಏನ್ರಿ ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿ ನಮಗೇನಪ್ಪ ಮಾಡ್ತಾರೆ ಅಂದ್ರೆ, ಏನ್ರಿ ಒಂದು ಮತ್ತೆ ಒಂದು ಜೀವ ಬದ್ರೆ ಒಂದು ಕ್ರೀಟ್ ಏನ್ ಮಾಡ್ತಾರೆ, ನಮ್ಗಾಗಿ ಡೆಡಿಕೇಟ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಇರ್ತಾರೆ. ಅದರ ಸದ್ಯ ನೋಡ್ಬೇಕಾದ್ರೆ, ಅವಾಗ ಯಾರು ಓಟ ಓಡ ಮುಗಿಸ್ತಾರೋ ಆ ಕ್ರೀಟ ಏನ್ ಮಾಡ್ತಾರೆ ದೇವ್ರ ಅವ್ರಿಗೆ, ಅವ್ರಿಗೆ ಅದನ್ನ ದಯಪಾಲಿಸ್ತಾರೆ. ಅದರ ಸದ್ಯ ನೋಡ್ಬೇಕು, ಅದ್ ಹೇಳೋದು ಅಪೋಸ್ಟಲ್ ಪೌಲು, ಸರ್ ಅಪೋಸ್ಟಲ್ ಪೀಟರ್ ಏನ್ ಹೇಳ್ತಾರೆ, ನಿಮ್ಮ ಏನ್ರಿ ರಕ್ಷಣೆಯನ್ನು ಸಾಧಿಸ್ಕೊಳಕ್ಕೆ ಏನ್ ಮಾಡಿ, ಆದಷ್ಟು ಪ್ರಯಾಸ ಪಡಿ. ಅದ್ರ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ನಿಮ್ಮ ಜಯಮಾಲೆಯನ್ನು ಬೇರೆಯವ್ರು ಅಪ್ಪರಿಸಿಕೊಳ್ಳೋದಕ್ಕೆ ತುಂಬಾ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ನೋಡಿ ಇದ್ರಿ, ಪ್ರಕಟಣೆ 3:11. ಇದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪ್ಪರಿಸಬಾರದು. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕು ಹೇಳ್ತಾರೆ, ಏನ್ರಿ ಯಾರೋ ನಿಮ್ಮ ಜಯಮಾನನ ಅಪ್ಪರಿಸಿಕೊಳ್ಳಂತ ಏನ್ ಮಾಡಿ, ನೀವು ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾರ. ಹಂಗಾದ್ರೆ ನಾವು ನಮ್ಮ ಓಟದಲ್ಲಿ ಏನಾಗಿರ್ಬೇಕು, ಕೇರ್ಫುಲ್ ಆಗಿ ಓಡೋರಾಗಿರ್ಬೇಕು. ಓಡೋರಾಗಿದ್ದಾರೆ ಆ ಜಯಮಾಲೆ ಏನಾಗ್ತಾರೆ, ನಮ್ದಾಗಿರ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ನೋಡ್ತೀರಿ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ದೇವ್ರ ಮಕ್ಳು ನಮ್ಗಾಗಿ ದೇವ್ರು ಒಂದು ಏನ್ತಾರೆ ಒಂದು ಬಿರುದನ್ನು ಕೊಡ್ಬೇಕಾರೆ, ಆ ಬಿರುದ್ರಿಗೆ ಏನಾಗ್ಬೇಕು, ಹೋಗಿರಾಗೆ ನಾವು ಹೋದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ, ದೇವ್ರು ನಮ್ಗೆ ಎಲ್ಲಾ ರೀತಿ ಕೃಪೆ ಕೊಟ್ಟು ಏನ್ ಮಾಡ್ತಾರೆ, ನಮ್ಗೆ ನಮ್ಗೆ ನಡ್ಸ್ಕೊಡ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಆ ವಚನ ಏನ್ ಮಾಡ್ತೀವಿ, ನಾವು ಅಲ್ಲಿ ನೋಡ್ತೀರಿ ಅದರ. ಸೊ ಅದಕ್ಕೆ ದೇವ್ ನಮ್ಗೆ ಏನ್ ಮಾಡ್ತಾರೆ, ಈ ತರ ಒಂದು ಪ್ರೈಸ್ನ ನಮ್ಗೆ ಕೊಡ್ತಾರೆ ಅದರ. ಆಮೇಲೆ ಇವಾಗ ಅವಾಗ ಒಂದು ಹೇಳ್ದಲ್ಲ ವಚನ ನೋಡಿ, ಸಿಕ್ತು 1 ಪೀಟರ್ 1:13 ಓದಿ, 1 ಪೇತ್ರ 1:13. 1 ಪೇತ್ರ 1:13 ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು ಹಿಂಸಕನು ಬಲಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಕಸ್ತನೆಂದು ಎಣಿಸಿ ತನ್ನ ಸೇವೆಗೆ. ಆದ್ದರಿಂದ ನೀವು ಮನಸ್ಸಿನ ನಡುಕಟ್ಟನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೋಡ್ರ, ಮನಸ್ಸ ನಡುಕಟ್ಟನ್ನು ಕಟ್ಟಿಕೊಂಡು ಹೆಂಗಿರಿ ಅಂತ ಹೇಳ್ತಾರೆ, ಸ್ವಸ್ಥ ಚಿತ್ತರಾಗಿರಿ ಅಂತ ಹೇಳ್ತಾರೆ. ಅದರ ಅಂದ್ರೆ ಮೈಂಡ್ ಏನ್ ಮಾಡೋದು, ಫಿಕ್ಕರ್ ಮೈಂಡ್ ಹತ್ರ ಬಿಟ್ಬಿಡೋದು, ಏನೋ ಯೋಚನೆ ಮಾಡೋದು, ಏನೋ ಮಾತಾಡೋದು. ಅದರ ನಮ್ಮ ಆಲೋಚನೆ ಏನ್ ಮಾಡ್ತಾವ, ನಾವು ಕಂಟ್ರೋಲ್ ಏನ್ ಮಾಡ್ಬೇಕು ತರಬೇಕು. ಅದರ ನಾವೇನ್ ನೋಡಿದಿರಿ, 3 ಲೋಕದ ಪಾಠದಲ್ಲಿ ಏನ್ ನೋಡಿದಿರಿ, ಸೇತಾನ ಏನ್ ಮಾಡ್ದ, ಮೊದಲನೇ ಲೋಕದಲ್ಲಿ
ಬಿದ್ದೋಗಿರೋ ದೂತಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ದ, ಅವನು ಅವರ ದೇಹದಲ್ಲಿ ಬಂದು ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡು ಏನ್ ಮಾಡ್ದ ಅಲ್ಲಿ ಅಲ್ಲಿ ಪಾಪಗಳನ್ನ ಮಾಡ್ದ ಮೊದಲನೇ ಲೋಕದಲ್ಲಿ. ಅಲ್ದರ ಆ ದೂತ್ರಗಳನ್ನ ದೇವ್ರ ಏನ್ ಮಾಡಿದ್ರು, ಏನ್ ಮಾಡಿದ್ರು, ಅವರು ವಾಯುಮಂಡಲದಲ್ಲಿ ಕಟ್ಟಾಕಿದ್ರಿ, ವಾಯುಮಂಡಲ ಕಟ್ಟಾಕಿದ್ದಾರೆ. ವೆರಿ ಗುಡ್. ಅಲ್ದ್ರ ಆಕಾಶ ಮಂಡಲದಲ್ಲಿ ಏನ್ ಮಾಡಿದ್ರೆ ಕಟ್ಟಾಕಿದ್ದಾರೆ. ಅಂದ್ರ ಇವಾಗ ಅವ್ರ ಏನ್ ಮಾಡ್ತಾ ಇದಾರೆ, ಅಲ್ಲಿಂದನೇ ಕ್ರಿಯೆಗಳನ್ನ ಮಾಡ್ತಾ ಇದಾರೆ. ಅಲ್ದರ ಸರಿ, ಇವಾಗ ಅವ್ರಿಗೆ ಅಲ್ಲಿಂದ ಕ್ರಿಯೆ ಮಾಡಕ್ಕೆ ದೇಹ ಇದೆಯಾ? ಇಲ್ಲ, ಮನುಷ್ಯನ ದೇಹ ಉಪಯೋಗಿಸ್ತಾರೆ. ಎಸ್, ಇವಾಗ ಯಾವ ಮನುಷ್ಯರ ದೇಹ ಉಪಯೋಗಿಸ್ಕೊಂತಾರೆ ಅಂತಂದ್ರೆ ಏನ್ರಿ, ಅವ್ರಿಗೆ ಏನ್ರಿ ಅವ್ರ ಮೈಂಡ್, ಫಾಲನ್ ಏಂಜಲ್ಸ್ಗೆ ಯಾರ ಮೈಂಡ್ ಸೆಟ್ ಆಗಿದೆಯೋ ಅದೇ ತರ ಮೈಂಡ್ ಇಲ್ಲಿ ಯಾರಿದ್ರೆ ಅಂತ ಏನ್ ಮಾಡ್ತಾರೆ, ಹುಡ್ತಾ ಇರ್ತಾರೆ. ಆ ಮೈಂಡ್ಗೆ ಕಂಪ್ಯಾಟಬಲ್ ಆಗಿರೋದನ್ನ ಏನ್ ಮಾಡ್ತಾರೆ, ಅವ್ರ ಬಾಡಿನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ, ಅವ್ರ ಮುಖಾಂತರ ಎಲ್ಲಾ ಕ್ರಿಯೆಗಳು ಮಾಡಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾವು ಧರ್ಮಶಾಸ್ತ್ರ ನೋಡ್ಬೇಕಂತ ಹೇಳ್ತಾರೆ, ನೀವು ಮಾಟ್ಕಾತಿ ಸ್ತ್ರೀಗಳನ್ನ, ಶಕುನ ನೋಡೋರ್ನ, ಅಂಜನಾ ನೋಡೋರ್ನ, ಕಣಿ ಕೇಳೋರ್ನ, ಅದರ ಈ ಪ್ರವಾದಗಳನ್ನ ನೋಡೋದನ್ನ ನೀವೇನ್ ಮಾಡಕ್ ಹೋಗ್ಬಿಡಿ, ನೀವು ನೀವು ಊರಲ್ಲಿ ಇಟ್ಕೊಂಬೇಡಿ, ಅದನ್ನ ಸಾಯ್ಸಾಕಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸೇತಾನು ಇಂಥವ್ರ ದೇಹನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ, ಕಮ್ಯುನಿಕೇಶನ್ ಮಾಡ್ತಾನೆ. ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ಮೀಡಿಯಂ ಅಂತ ಹೇಳ್ತಾರೆ. ಮೀಡಿಯಂ ಏನ್ ಮೀಡಿಯಮು, ಮಾಧ್ಯಮಗಳು ಹೇಳ್ತಾರೆ. ಮಾಧ್ಯಮ ವರ್ಗದವರು, ಏನ್ ಮಾಧ್ಯಮ ವರ್ಗದವ್ರು ಅಂದ್ರೆ ಮೀಡಿಯಾ, ಅವ್ರೇನ್ ಮಾಡ್ತಾರೆ ಜಗತ್ತಿಗೂ ಏನ್ರಿ ಪ್ರಜೆಗಳಿಗೂ ನಡುವೆ ಇರೋದ್ರಿ ಇವಾಗ ಆ ಮಾಧ್ಯಮದವರು. ಅದೇ ತರ ಇವ್ರೇನ್ ಮಾಡ್ತಾರೆ, ಆ ಫಾಲನ್ ಏಂಜಲ್ಸ್ ಬಿದ್ದೋಗಿರೋ ದೂತ್ರಗಳು ಮತ್ತೆ ಮನುಷ್ಯರ ನಡುವೆ ಏನ್ ಹುಡುಕ್ತಾರೆ ಇವಾಗ, ಸೆಂಟ್ರಲಿ ಮಾಧ್ಯಮಗಳು ಯಾರು ಸಿಗ್ತಾರಾ ಅಂತ ಹುಡುಕ್ತಾರೆ. ಯಾರು ಇದಕ್ಕೆ ಸೂಟೇಬಲ್ ಆಗಿರ್ತಾರೋ ಅವ್ರ ದೇಹನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ, ಅವರು ಒಂದು ದೇಹಗಳ ಮುಖಾಂತರ ಏನ್ರಿ ಅನೇಕ ವಿಚಾರಗಳನ್ನ ಮಾಡಕ್ ಏನ್ ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ, ಗೊಂದಲಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಅದರ ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡಿದಿರಿ, ಸೌಲ್ ರಾಜನ್ಗೆ ಯಹೋವನ ಆತ್ಮ ಹೋಗಿ ಯಾರ ಆತ್ಮ ಬಂದ್ ಸೇರ್ಕೊಂತ ನೋಡ್ತೀರಿ, ದುರಾತ್ಮ ಬಂದ್ ಸೇರ್ಕೊಂತು. ಆ ದುರಾತ್ಮ ಏನ್ ಮಾಡ್ತಾವ ಅವನ್ಗೆ, ಪಾಪ ಏನ್ ಮಾಡ್ತ ದುರಾತ್ಮ ಬಂದ್ಬಿಟ್ಟು ಸೌಲ್ಗೆ ಸಾಯಿಸ್ಬಿಡ್ತು, ಕೊನೆಗೆ ಸಾಯಿಸಕ ಮುಂಚೆ ಏನ್ ಮಾಡ್ತು, ಒಂದೇ ಸಲ ಬಂದು ಕುತ್ಕೆ ಸಾಯಿಸ್ಬಿಡ್ತಾ, ಸೂಸೈಡ್ ಮಾಡುವಾಗ ನೋಡ್ರ ಮನ್ಸಿಗೆ ಸಮಾಧಾನ. ವೆರಿ ಗುಡ್. ವೆರಿ ಗುಡ್. ರಾಜ ಶತ್ರುಗಳನ್ನ ಸಾಯಿಸಕ್ ಹೋಗಪ್ಪ ಅಂದ್ರೆ ಇವನ್ ದಾವಿದ್ ನಿಂದ ಬರ್ತಾವನೆ ನಾನು ಸಹಿಸೋದಕ್ಕೆ, ಯೋಚನೆ ಮಾಡ್ರಿ ಅದರ. ಆಮೇಲೆ ಇನ್ನೊಂದ್ ಏನ್ ಮಾಡ್ದ ನೋಡಿ, ಮಿಸ್ಟೇಕ್ಸ್ ಕೇಳಿಸ್ಕೊಂಡ ಸೌಲ್ ರಾಜ ಎಲ್ಲಾ ದೇವರಿಗೆ ವಿರುದ್ಧವಾಗಿರೋದು ಅಲ್ವರ. ಆಮೇಲೆ ಇನ್ನೊಂದ್ ಏನ್ ಮಾಡ್ದ, ನಿರ್ಮಲ ಹೇಳಿ, ಬೇತಾಳ ಹತ್ರ ಹೋದ. ಸರಿ, ನಿರ್ಮಲ ಹೇಳಿ, ಯಜ್ಞಗಳನ್ನ ಸಮರ್ಪಿಸ್ತ. ವೆರಿ ಗುಡ್ ಸ್ಟಾರ್. ಅಲ್ವರ ಯಜ್ಞಗಳನ್ನ ಸಲ್ಲಿಸ್ತಾನೆ ಅದರ. ನೋಡಿ, ರಾಜಾನೇ ಆಗಿರ್ಲಿ ಪ್ರವಾದಿನೇ ಆಗಿರ್ಲಿ ಯಜ್ಞಗಳ ಸಲ್ಸ ಆಗಿಲ್ಲ. ನಾವು ಧರ್ಮೋಪದೇಶ ಕಂಡದಲ್ಲಿ ನೋಡಿದಿರಿ, ದೇವ್ರ ನೇಮಿಸಿಟ್ಟಂತ ಸ್ಥಳದಲ್ಲಿ ಏನ್ರಿ ಯಾಜಕರುಗಳು ಏನ್ ಮಾಡ್ಬೇಕಂತೆ, ಅದನ್ನ ಸಲ್ಲಿಸ್ಬೇಕು. ಇವ್ರು ಇಷ್ಟ ಬಂದಾಗ ಮಾಡಂಗಿಲ್ಲ ಅದನ್ನ. ಇವ್ರೇನ್ ಮಾಡ್ತಾರೆ, ಅದಕ್ಕೆ ಹೇಳ್ತಾರೆ ಸ್ವಾಮಿಗಳು, ನಾನು ಬರತ್ ತನಕ ನೀವೇನ್ ಮಾಡಿ, ವೇಟ್ ಮಾಡಿ ಅಲ್ದರ. ದೇವ್ರ ಚಿತ್ತ ಏನಿದೆಯಂತ ದೇವ್ರು ತಿಳಿಸ್ತಾರೆ. ನಾವೇನ್ ನೋಡಿ ಧರ್ಮೋಪದೇಶ ಕಂಡದಲ್ಲಿ, ರಾಜ ಯಾರೋ ಯುದ್ಧಕ್ಕೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಯುದ್ಧಕ್ಕೆ ಹೋಗೋ ಮುಂಚೆ ದೇವ್ರ ಚಿತ್ತ ಏನಂತ ತಿಳ್ಕೊಬೇಕು ಅಂತ ಹೇಳ್ತಾನೆ ಅಲ್ದರ. ಇವಾಗ ದೇವ್ರು ತಡ ಮಾಡ್ತಾ ಇದಾರೆ ಅಂತಂದ್ರೆ ದೇವ್ರ ಗೊತ್ತಿಲ್ವ ಏನು ಅಂತಂದ್ಬಿಟ್ಟು, ದೇವ್ರು ಚೆನ್ನಾಗ್ ಗೊತ್ತು. ಹಂಗಾರೆ ಏನ್ ಮಾಡ್ಬೇಕಾಯ್ತು, ಇವ್ರು ವೇಟ್ ಮಾಡ್ಬೇಕಾಯ್ತು. ದುಡುಕ್ ಬಿಟ್ಟು ಏನ್ ಮಾಡ್ತಾರೆ ಇವ್ರ ಆಗಿ ಇವ್ರೆ ದುಡುಕಿ ಹೋಗಿ ಅದರ ಬಲಿಗಳನ್ನ ಕೂಡ ಶುರು ಮಾಡ್ತಾರೆ. ನೋಡಿ, ಸೌಲ್ ತೋಣಂತ ನಿರ್ಧಾರಗಳು ಹೆಂಗಿತ್ತು ಅಂದ್ರೆ, ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರ ಮೈಂಡ್ ಸೆಟಪ್ ಏನ್ ನೋಡಿಸ್ತಾ ಇದೆ, ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದ್ಬಿಟ್ಟು ಅದರ. ನೋಡಿ, ಏನ್ರಿ ಯಜ್ಞಗಳನ್ನ ಕೊಡ್ತಾನೆ, ಆಮೇಲೆ ಇನ್ನೊಂದ್ ಏನ್ ಮಾಡ್ತಾನೆ, ರೇಷ್ಮೆ ಹೇಳಿ, ಅಂಗಿ ಅಂಗಿ ಇಟ್ಕೊಂಡು ಏನ್ ಮಾಡ್ತಾನೆ, ಅಯ್ಯೋ ದಯವಿಟ್ಟು ಬಿಟ್ಟು ಹೋಗ್ಬಿಡಿ, ಬನ್ನಿ ನಾವು ದೇವ್ರಿಗೆ ಯಜ್ಞಗಳನ್ನ ಕೊಟ್ಟು ದೇವ್ರನ್ನ ಏನ್ ಮಾಡೋಣ, ಕನ್ವಿನ್ಸ್ ಮಾಡೋಣ ಅಂತ. ಅಲ್ವರ ದುಡ್ಡು ಕೊಟ್ರೆ ದೇವ್ರ ಕನ್ವಿನ್ಸ್ ಮಾಡಕತ್ತದ ಅಲ್ವರ, ಏನ ದೇವ್ರನ್ನ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಸ್ಯಾಮುಯೆಲ್, ಯು ಕೆನಾಟ್ ಬಾರ್ಗೇನ್ ವಿತ್ ದ ಗಾಡ್ ಆಫ್ ಇಸ್ರಾಯೇಲ್. ಅಂದ್ರ ದೇವ್ರು ಎಂತ ದೇವ್ರು, ತುಂಬಾ ಸ್ಟ್ರಿಕ್ಟ್ ಆಗಿರೋ ದೇವ್ರು. ಅವ್ರದ್ದೆಲ್ಲ ಕೂತ್ಕೊಂಡು ನಾವ್ ಏನ್ ಮಾಡಂಗಲ್ಲ, ಅವನು ತರಕಾರಿ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಕ್ಕಾಗಲ್ಲ. ಓ ಹತ್ತು ಕೆಜಿನ, ಸರಿ ಕಣಪ್ಪ ಒಂದ್ 2 ರೂಪಾಯಿ ಕಮ್ಮಿ ಮಾಡು, ಇನ್ನೊಂದ್ ಕೆಜಿ ಕೊಡ್ತೀನಿ. ಅದೆಲ್ಲ ಚೌಕಾಸಿ ಮಾಡಕ್ಕಾಗಲ್ಲ ದೇವ್ರ ಜೊತೆ. ದೇವ್ರು ಹೇಳಿದ್ ಮೇಲೆ ಮುಗ್ದೋಯ್ತು ಅಷ್ಟೇ, ಏನ್ ಮಾತುಕತೆ ಇಲ್ವೇ ಇಲ್ಲ ಅಲ್ವರ. ಅದನ್ ಮಾಡಿದ್ರು,
ಆಮೇಲೆ ಇನ್ನೊಂದ್ಸತಿ ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ಬೇಕಾರೆ ಯಾರು ಏನೋ ತಿನ್ಬಾರ್ದು ಅಂತ ಪ್ರಮಾಣ ಮಾಡ್ಬಿಡ್ತಾನೆ. ಯೋಚನೆ ಮಾಡಿ, ಯುದ್ಧಕ್ಕೆ ಹೋಗೋರು ಎಷ್ಟು ಟ್ಯಾಂಡ್ ಆಗಿರ್ತಾರೆ ಅಲ್ವರ. ಒಂದು ಕತ್ತಿ ತಗೊಂಡು ಯುದ್ಧ ಆಡ್ಬೇಕನ್ನ ಶಕ್ತಿ ಬೇಕು ಅಲ್ರ. ಯಾರು ಗರೆ ಕೆಲಸ ಮಾಡಿದಿರಾ ಇಲ್ಲಿ? ಯಾರು ಲೈನ್ ಇರೋ ಯಾರು ಗರೆ ಕೆಲಸ ಮಾಡಿದಿರಾ? ಹಾರ್ಡ್ ವರ್ಕ್, ಕೈ ಕೆಲಸ, ಕೈನಲ್ಲಿ ಕೆಲಸ, ಆಯುಧ ಇಟ್ಕೊಂಡು ಯಾರು ಕೆಲಸಗಳು ಮಾಡಿದಿರಾ? ಆಯುಧ ಅಂದ್ರೆ ಏನ್ರಿ? ಯುದ್ಧಕ್ಕೆ ಹೋಗುವಂತ ಆಯುಧಗಳ ಬೇರೆ ಯಾವ್ದಾರ ಕೆಲಸಗಳು ಯಾರ ಮಾಡಿದಿರಾ ಅಂದ್ರೆ, ಒಂದಿನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಅಂತೀನಿ ಅಲ್ರ. ನಾನ್ ಮಾಡಿದೀನಿ ಒಂದಿನ. ಏನ್ ಮಾಡಿದ್ರೆ ಸುಮ್ನೆ ಯಾವತ್ತು ಸಾಕ್ಷಿಗಳು ಹೇಳಲ್ಲ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗಷ್ಟೇ ಅಲ್ರ. ಒಂದಿನ ಏನ್ ಮಾಡಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ಗಾರೆ ಕೆಲಸ. ಬಸವರಾಜ್ ಬ್ರದರ್ ಮಾಡಿದಿರಾ? ವೆರಿ ಗುಡ್. ನಾನು ಒಂದಿನ ಕೆಲಸ ಮಾಡಿದಿ. ನಿಮ್ ಕೈ ಹೆಂಗಿರ್ತದೆ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡಿದ್ರೆ? ಅಲ್ವಾ ಕಷ್ಟ ಆಗ್ಬಿಡ್ತದೆ, ಬೊಬ್ಬೆ ಬಂದ್ಬಿಡ್ತಾರೆ, ಸುಸ್ತಾಗ್ಬಿಡ್ತದೆ. ಅದರ ನಾನು ಒಂದಿನ ಕೆಲಸ ಮಾಡಿದೆ ರೀ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿ. ನನ್ಗೆ ಏನಸ್ತು ಅಂತಂದ್ರೆ, ಅವ್ನ ಮೇಸ್ತ್ರಿ ಏನ್ ಕೇಳ್ತಾನೋ ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಕೊಟ್ಬಿಡೋಣಪ್ಪ, ಈ ಕೆಲ್ಸಕ್ಕೆ ಮಾತ್ರ ಬರೋದು ಬೇಡ ಅಂತ ಅನ್ಸ್ಬಿಡ್ತು ಅಲ್ವರ. ಏನಕ್ಕೆ ಕೇಳಿದೆ ಅಂದ್ರೆ, ಒಬ್ಬ ಮನುಷ್ಯ ಕೈನಲ್ಲಿ ಇಟ್ಕೊಂಡು ಆಯುಧ ಇಟ್ಕೊಂಡು ಯುದ್ಧ ಮಾಡ್ತಾನೆ ಅಂದ್ರೆ ಕಡಿಯೋದು, ಸಾಯಿಸೋದು ಯುದ್ಧದಲ್ಲಿ. ಯೋಚನೆ ಮಾಡಿ, ಒಬ್ಬ ಯುದ್ಧದಲ್ಲಿ ಮನುಷ್ಯನ ಸಾಯಿಸೋದು ಏನು ಈಸಿನಾ? ಕೋಳಿ ಸಾಯಿಸ್ದಂಗೆನಾ? ಕೋಳಿನೇ ಕಡಿಬೇಕು ಅಂದ್ರೆ ಏನ್ ಶಕ್ತಿ ಬೇಕು ಅದರ? ಅದು ಮನುಷ್ಯನ ಸಾಯಿಸ್ಬೇಕು ಫೈಟ್ ಮಾಡಿ ಅಂತಂದ್ರೆ, ಇಟ್ ಇಸ್ ಎ ವೆರಿ ಗ್ರೇಟ್ ಥಿಂಗ್. ಏನ್ ಶಕ್ತಿ ಇರಬೇಕು? ಇಡೀ ದಿನ ಯುದ್ಧ ಆಡ್ಬಿಟ್ಟು ಎಲ್ಲ ಟಯರ್ಡ್ ಆಗಿರ್ತಾರೆ. ಇವನೇನ್ ಪ್ರಮಾಣ ಕೊಡ್ತಾನೆ? ನೀವೇನ್ ಮಾಡ್ಬಿಡ್ತು ಯಾರು ತಿನ್ಬಾರ್ದು ಅಂದ್ಬಿಟ್ಟು ಅಂದ್ರೆ ಎಷ್ಟೋರ್ಗೆ ಇದಾಗ್ಬಿಡ್ತಾರೆ ಅಂದ್ರೆ, ಹೊಟ್ಟೆ ಹಸಿತಾರೆ ಅಂದ್ರೆ ಪ್ರಾಣಿಗಳನ್ನ ಕಡಿದು ಹಂಗೆ ರಕ್ತ ತಿನ್ಬಿಡ್ತಾರೆ. ಇದು ದೇವ್ರ ದೃಷ್ಟಿಗೆ ಏನಾಗಿತ್ತಂತೆ? ಅಶುದ್ಧ, ಅಸಹ್ಯ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ತೊಗೊಂಡಂತ ಡಿಸಿಷನ್ಸ್ ವೆರಿ ಫೂಲಿಶ್ ಡಿಸಿಷನ್ಸ್ ಅಲ್ರ. ಮೈಂಡು ಏನ್ ಮಾಡ್ತಾನೆ? ಸೇತಾನ ಅಟ್ಯಾಕ್ ಮಾಡ್ಬಿಟ್ಟ ನೋಡ್ರಿ ಅಂತೀನಿ ರಾಜನ್ಗೆ ಅಲ್ರ. ರಾಜ್ಯಂಗ್ ಅಟ್ಯಾಕ್ ಮಾಡಿದ್ರೆ ಮುಗೀತು, ಮೇಘದವ್ರು ಎಲ್ಲರೂ ಏನಾಗ್ಬಿಡ್ತು ಚದುರಂಗ ಅದರ. ಅದಕ್ಕೆ ದಾವಿದನ್ ಏನ್ ಮಾಡೋದು? ಈಟಿ ಎಸೆಯೋದು, ಸಾಯಿಸಾಕದಿಕ್ಕೆ. ಆಮೇಲೆ ಅವ್ನ ಮಗನ್ಗೆ ಏನಂತ ಬೈತಾನೆ? ದೋ ಸನ್ ಆಫ್ ಕನ್ಫ್ಯೂಷನ್ ಅಂತ ಹೇಳ್ತಾನೆ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಂದ್ರೆ ಬಿಲಿಯಾನಿನ ಮಗನೇ ಅಂತಂದ್ ಯಾರಿಗೆ ಬೈತಾನೆ? ಅವ್ನ ಸ್ವಂತ ಮಗನಾಗ ಜೋನಾಥನ್ ಏನ್ ಮಾಡ್ತಾನೆ? ಬೈತಾನೆ ಅದರ, ನೀನೇ ಮಾರ್ಕೊಂಡ್ಬಿಟ್ಟಿದ್ಯಾ ಅಂತ ಏನ್ ಮಾಡ್ತಾನೆ? ಅಂತ ಒಂದು ಮಾತುಗಳೆಲ್ಲ ಏನ್ ಮಾಡ್ತಾನೆ ಅವನು ಮಾತಾಡ್ತಾನೆ ಅದರ. ಇವೆಲ್ಲ ಏನು ಅಂತಂದ್ರೆ, ಇದು ಇವ್ನು ಮಾತಾಡಿರ್ದಲ್ಲ, ಇವನು ಒಳಗಡೆ ಇರೋಂಥ ಫಾಲನ್ ಏಂಜಲ್ಸ್ ಮಾಡಿರೋಂಥ ಒಂದು ಕ್ರಿಯೆಗಳು ಅಲ್ವರ. ಅದಕ್ಕೆ ಇದು ಏನು ಕೇಳಿದೆ ಎಕ್ಸಾಂಪಲ್ಲು ನೋಡಿ. ಇವಾಗ ನಮ್ಮ ಒಂದು ಮೈಂಡು ಏನ್ರಿ, ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತಾನೆ ಚೇತನ್? ಇವಾಗ ನಮ್ಮ ಮುಖಾಂತರನೇ ಕ್ರಿಯೆಗಳು ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ದೇವ್ರ ಮಕ್ಕಳು ಹೇಳೋದು, ಅದಕ್ಕೆ ದೇವ್ರ ಅಡ್ವೈಸ್ ಕೊಟ್ಟಿದ್ದು, ಹಗಲಿರುಳು ಏನ್ ಮಾಡೋ ನೀನು? ಯಹೋವನ ವಾಕ್ಯದಲ್ಲಿ ಧ್ಯಾನ ಮಾಡೋಂಥ ಮನುಷ್ಯನು ಭಾಗ್ಯವಂತನು. ಹಗಲಿರೋ ಧ್ಯಾನ ಮಾಡ್ಬೇಕು, ಏನು ಕೂತ್ಕೊಂಡು ಬ್ರೀ ಹಿಂಗೆ ಇಟ್ಕೊಂಡ್ಬಿಟ್ಟು ಒತ್ತಾನೆ ಇರೋದಲ್ಲ, ಏನ್ ಮಾಡ್ಬೇಕು? ಕೂತ್ಕೊಂಡು ಓದಿರತ್ನ, ಓದಿರದ ಮೆಲ್ಕ್ ಹಾಕ್ಬೇಕು. ಮೆಲ್ಕ್ ಅಂದ್ ಹಾಕೋದೇನು? ಥಿಂಕ್ ಮಾಡ್ಬೇಕು ಅಂದ್ರ, ಇವಾಗ ನಾನು ಲೈಫಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಏನೋ ಹೆಂಗೆ ಏನ್ ಡಿಸಿಷನ್ಸ್ ತಗೋಬೇಕು, ರಿಯಾಕ್ಟ್ ಆಗ್ಬೇಕಾರೆ ಏನ್ ಮಾಡ್ಬೇಕು, ವಾಕ್ಯದ ಪ್ರಕಾರ ಏನ್ ಮಾಡಕ್ ನಾವು ರಿಯಾಕ್ಷನ್ ಮಾಡ್ಬೇಕು ಅಂದ್ರೆ, ಇದು ಇಟ್ ಟೇಕ್ಸ್ ಟೈಮ್. ಇದೆಲ್ಲ ರಿಯಾಕ್ಟ್ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ವಾಕ್ಯ ಏನಾಗಿರ್ಬೇಕು? ಇರಬೇಕು, ಬೇರೂರಿರ್ಬೇಕು. ಅಂದ್ರೆ ಅವಾಗ ಏನ್ ಮಾಡಕ್ಕಾಗದ, ಆ ಸಿಚುವೇಶನ್ ತಕ್ಕಂತೆ ನಾವೇನ್ ಮಾಡಕ್ ಸಾಧ್ಯ, ನಾವು ನಿರ್ಧಾರಗಳನ್ನ ತಗೊಳಕ್ ಸಾಧ್ಯ ಅಲ್ವರ. ಅದಕ್ಕೆ ಹೇಳೋದು ಏನ್ರಿ ಹೇಳ್ತಾರಲ್ಲಿ, ಅಲ್ಲಿ ಒಂದನೇ ಪೇತ್ರದಲ್ಲಿ ಓದ್ಬೇಕು ಹೇಳ್ತಾರೆ, ನಿಮ್ಮ ಮನಸ್ಸಿನ ನಡುವೆ ಕಟ್ಟ ನೇ ಮಾಡಿ ನೀವು ಕಟ್ಟಿಕೊಂಡು ಸ್ವಸ್ಥ ಚಿತ್ತ, ಸ್ವಸ್ಥ ಚಿತ್ತ ಅವರ ಪ್ಯೂರ್ ವಿಲ್ ಅವರ ಕ್ಲೀನ್ ಮೈಂಡ್ ಆಗಿ ಏನ್ ಮಾಡಿ ನೀವು ನೀವಿರಿ ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲು ಒಂದ್ ಮಾತು ಹೇಳ್ತಾರೆ ಗೊತ್ತರ, ಇಲ್ಲಿ ಒಂದ್ ನಿಮಿಷ ರೀ. ಅಪೋಸ್ಟಲ್ ಕೃತ್ಯಗಳಲ್ಲಿ ಅಪೋಸ್ತಲ ಕೃತ್ಯಗಳು 20:26 ಆದ ಕಾರಣ ನಾನು ಇವತ್ತು ನಿರ್ಮಲಷ್ಟು ಓದಿ. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ, ಯಾಕೆಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ವೆರಿ ಗುಡ್ ಸ್ಟಾರ್ ಅಂದ್ರೆ ಅದಕ್ಕೆ ಏನ್ರಿ, ನಾನು ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪ ಏನ್ ಮಾಡಿದೀನಿ, ಅವ್ರ ಡ್ಯೂಟಿ ಏನ್ ಮಾಡಿದಾರೆ ಅವರು ತುಂಬಾ ಕ್ಲಿಯರ್ ಆಗಿ ಮಾಡಿದಾರೆ ಅಂತ ಹೇಳ್ತಾರೆ.
ಇನ್ನೊಂದ್ ಕಡೆ ಒಂದು ವಚನ ಬರ್ತದೆ, ಐ ಟ್ರೈ ಟು ಮೇಂಟೈನ್ ಎ ಕಾನ್ಷಿಯನ್ಸ್ ವಾಯ್ಡ್ ಆಫ್ ಅಫೆನ್ಸ್ ಟುವರ್ಡ್ಸ್ ಗಾಡ್ ಅಂಡ್ ಮ್ಯಾನ್ ಅಂತ ಬರ್ತಾರೆ. ಯಾರಿಗಾರ ಗೊತ್ತಿದ್ಯಾ? ಹೇಳ್ರಿ. ಕನ್ನಡದಲ್ಲಿ ಗೊತ್ತಿದೆ, ಹೇಳ್ಬಿಡ್ತಾ ಇದ್ದೀರಿ ಮಾಸ್ಟರ್. ಒಂದ್ ನಿಮಿಷ ಹುಡುಕ್ತೀನಿ, ಹೇಳ್ರಿ, ಹೇಳ್ತೀನಿ. ನಿರ್ಮಲ ಸಿಸ್ಟರ್ ಹೇಳ್ರಿ. ಹಾ, ನಿಮ್ಮ ಅಷ್ಟು ಕೇಳ್ರಿ. ಯಾರಿಗಾರ ಗೊತ್ತಿದ್ಯಾ? ಒಂದ್ ನಿಮಿಷ ಹುಡುಕ್ತೀನಿ, ಹೇಳ್ರಿ. ನೋಡಿ, ಆಕ್ಟ್ 24:16 ಅಂತೆ. ಹಾ, ಕರೆಕ್ಟ್, ಎಸ್, ಆಕ್ಟ್ 24:16. ಅಪೊಸ್ತಲ ಕೃತ್ಯಗಳು 24:16 ಸಿಸ್ಟರ್. ಇದಲ್ಲದೆ ನೀತಿವಂತನು ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ನೋಡ್ರಿ, ದೇವರಿಗೆ ಮತ್ತೆ ಮನುಷ್ಯನ ವಿರುದ್ಧವಾಗಿ ಹೆಂಗಿರ್ಬೇಕಂತೆ, ನಿರ್ದೋಷಿಯಾದಂತ ಮನಸ್ಸಾಕ್ಷಿ ಇರ್ಬೇಕಂತೆ. ಅದರ ಅಂದ್ರೆ ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ತಪ್ಪು ತಪ್ಪು ಕೆಟ್ಟದ್ದು ಕೆಟ್ಟದ್ ಮಾಡ್ಬಿಟ್ರಿ ಅಂತ ಅಂದ್ಬಿಟ್ಟು ಚುಚ್ಚೋರ್ ಆಗಿರ್ಬಾರ್ದಂತೆ. ಅದನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟೋ ನಾನು ಏನ್ ಮಾಡ್ತೀನಿ, ಪ್ರಯಾಸ ಪಡ್ತೀನಿ ಅಂತ ಹೇಳ್ತಾರೆ. ನನ್ನ ಮನ ಏನಂತಾರೆ, ನಮ್ಮ ಮನಸ್ಸಾಕ್ಷಿ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ನಮ್ಮನ್ನ ತಪ್ಪು ಅಂತ ಹೇಳ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ಮೀರ್ ನಡ್ಬಿಡ್ತೀರಿ ಬಿಡ್ರಿ ಅದರ, ಅದು ಸಹಜನೇ ಅದರ. ಆದ್ರೆ ನಮ್ಮ ಒಂದು ಇಂಡಿವಿಜುವಲ್ ಆಗಿ ವಿಚಾರ ಇದ್ರೆ ಪರವಾಗಿಲ್ಲ, ಆದ್ರೆ ನಮ್ಮ ಜೊತೆಗೆ ಬೇರೆಯವ್ರು ಇನ್ವಾಲ್ವ್ ಆಗಿರೋಂಥ ಟೈಮಲ್ಲೂ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸಾಕ್ಷಿ ಮೀರಿ ಅಲ್ವರ ಅನ್ಯಾಯ ಅಲ್ವರ ವಂಚನೆ ಅದರ ತಪ್ಪು ಕೆಲ್ಸಗಳಿಗೆ ಏನ್ ಮಾಡ್ತೀವಿ ನಾವು, ನಾವು ಕೈ ಹಾಕ್ತ ಅವಾಗ ಏನಾಗ್ತಾರೆ ಅಂದ್ರೆ, ಅವಾಗೆ ಆ ಮನಸ್ಸಾಕ್ಷಿ ಏನ್ರಿ, ಯಾರ ವಿರುದ್ಧ ತಪ್ಪು ಮಾಡ್ದಂಗೆ ಅಂತಂದ್ರೆ, ಮನುಷ್ಯರಿಗೆ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ಏನ್ ಮಾಡ್ದಂಗೆ ಅದರ ತಪ್ಪು ಮಾಡ್ದಂಗೆ ಅದರ. ಇವಾಗ ವ್ಯವಸ್ಥೆ ಮಾಡಿ, ನಮ್ಮ ಮನಸ್ಸಾಕ್ಷಿ ಏನ್ರಿ ದೇವ್ರ ವಿರುದ್ಧವಾಗಿ ತಪ್ಪು ಮಾಡ್ದವಾಗ ನಾವು ದೇವ್ರ ಮುಂದೆ ನಿಂತ್ಕೊಂಡಕ್ಕೆ ನಮ್ಗೆ ಧೈರ್ಯ ಇರ್ತದ ಅಂತಂದ್ರೆ ಏನ್ರಿ ಇರಲ್ಲ. ನೋಡಿ, ಬೈಬಲ್ ಒಂದು ವಚನ ಬರ್ತದೆ ನೋಡಿದಿರ, 1 ಯೋಹಾನದಲ್ಲಿ ಒಂದನೇ ಯೋಹಾನ 3ನೇ ಅಧ್ಯಾಯ, 1ನೇ ಯೋಹಾನ 3ನೇ ಅಧ್ಯಾಯ 21ನೇ ವಚನ. ನನ್ನ ಹೃದಯವು ನಿಮ್ಮಲ್ಲಿ ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ನೋಡ್ರ, ದೇವರ ವಿಷಯದಲ್ಲಿ ಏನಿದೆ ಧೈರ್ಯ ಉಂಟು ಅಂದ್ರ, ನಮ್ಮ ಹೃದಯ ನಮ್ಮನ್ನ ಏನ್ ಮಾಡ್ಬಿಡ್ದ ಅಂದ್ರ, ದೋಷಿ ಅಂತ ನಿರ್ಣಯಿಸ್ಬಾರ್ದಂತೆ ಕೆಲವು ವಿಚಾರದಲ್ಲಿ. ಇವಾಗ ನೋಡಿದ್ರೆ ನಮ್ಮ ಬಲಹೀನತೆಗಳಲ್ಲಿ ಕೆಲವೊಂದ್ಸರಿ ನಾವ್ ಏನ್ ಮಾಡ್ತೀವಿ, ಮಿಸ್ಟೇಕ್ಸ್ ಮಾಡ್ಬಿಡ್ತೀವಿ. ಅದು ನಮ್ಗೂ ದೇವ್ರಿಗೆ ಸಂಬಂಧ ಇರೋದು, ಅದಕ್ಕೆ ಬೇರೆ ಯಾರು ಏನಾಗಿಲ್ಲ, ರಿಲೇಟ್ ಆಗಿರೋದಿಲ್ಲ ಅಂದ್ರ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡ್ರಿ, ಇವಾಗ ನಮ್ಮ ಆಲೋಚನೆಗಳನ್ನ ಏನ್ ಮಾಡ್ತೀವಿ, ತುಂಬಾ ಮಿಸ್ಟೇಕ್ಸ್ ಮಾಡ್ತೀರಿ ಅದರ. ಒಬ್ರು ನೋಡಿ ಕೆಟ್ಟಾಗೆ ಥಿಂಕ್ ಮಾಡೋದು, ಅಥವಾ ಒಂದು ವಿಚಾರ ನೋಡಿ ತಪ್ಪಾದ ದೃಷ್ಟಿಯಲ್ಲಿ ನೋಡೋದು, ಇದು ನಮ್ಗೂ ದೇವ್ರಿಗೆ ಏನಾಗಿದ್ದು ಬಿಟ್ಟಿದ್ದು, ಇದಿಗೂ ಬೇರೆ ಯಾವ ಮನುಷ್ಯರಿಗೆ ಏನಿಲ್ಲ ಸಂಬಂಧ ಬರೋದಿಲ್ಲ. ನಾವು ಥಿಂಕ್ ಮಾಡೋಂಥದ್ದಿಂದ ಬೇರೆಯವ್ರಿಗೆ ಏನಾಗಲ್ಲ, ಇದು ಎಫೆಕ್ಟ್ ಆಗಲ್ಲ. ಇದೇನಂತಾರೆ, ಇದು ಬಂದ್ಬಿಟ್ಟು ನಮ್ಮ ಬಲಹೀನತೆ ಮಾಡೋದು. ಕೆಲವೊಂದು ವಿಚಾರ ಹೆಂಗ್ ಮಾಡ್ತೀರಿ ಅಂತಂದ್ರೆ, ನಮ್ಮ ಸಹೋದರಗಳಿರ್ತಾರೆ ಅದರ, ಗೊತ್ತಿದ್ದು ನಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ನಾವೇನ್ ಮಾಡ್ತೀರಿ ಬೇಕೆಂದು ಕೆಲವು ವಿಚಾರ ತಪ್ಪು ಮಾಡಿದಾಗ ಏನಾಗ್ತದೆ, ಅವಾಗ ಇದು ಯಾರಿಗೆಲ್ಲ ಎಫೆಕ್ಟ್ ಬೀಳ್ತಾರೆ ಅಂತಂದ್ರೆ, ನಾವು ತಿಳ್ಕೊಬೋದು ನಮ್ಮ ಮನಸ್ಸಲ್ಲಿ ನಡೀತಾ ಇದೆ ಇದು, ಇದು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು. ಇದು ಅವ್ರಿಗೂ ಎಫೆಕ್ಟ್ ಬೀಳ್ತದೆ, ಇದಕ್ಕೆ ನಾವು ಏನ್ ಮಾಡ್ಬೇಕು ದೇವ್ರಿಗೆ ಲೆಕ್ಕ ಕೊಡ್ಬೇಕು. ಅದಕ್ಕೆ ಹೇಳ್ತಾರೆ, ಅವಾಗ ನಮ್ಮ ದೇವ್ರ ಒಂದು ಇದ್ರಲ್ಲಿ ನಿಂತ್ಕೊಳಕ್ ನಮ್ಗೇನಿಲ್ಲ ಧೈರ್ಯ ಇಲ್ಲ ಅಂತಂದು. ಅಂದ್ರೆ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳೋದು, ನಾನು ಆದಷ್ಟು ಈ ತರ ಒಳ್ಳೆ ಮನಸ್ಸಾಕ್ಷಿ ಮೇಂಟೈನ್ ಮಾಡಕ್ ನಾನು ಏನ್ ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತಂದ್ಬಿಟ್ಟು. ಅದರ ಸೌಲ್ ರಾಜಿಂಗ್ ಆಗಿದ್ದು ಇದೇ ಪ್ರಾಬ್ಲಮ್. ಅದರ ಅವನೇನಾಗ್ಬಿಡ್ತು, ಮೈಂಡ್ ಫುಲ್ ಡಿಸ್ಟರ್ಬ್ ಆದವಾಗ ಅವನ ಮನಸ್ಸಾಕ್ಷಿನ ಎಷ್ಟು ಅವನ್ಗೆ ತಿದ್ದಿ ಹೇಳ್ತಾ ಇದ್ರು, ಅದ್ರ ಪಕ್ಕ ನಡೆಯಕ್ ಏನಾಗಿಲ್ಲ ಅವನ್ಗೆ, ಹಂಗಾಗಿಲ್ಲ. ಅವನ ಹಠ ಸ್ವಭಾವ ಅದು ಏನಾಗಿತ್ತು, ಒಂದು ಬುದ್ಧಿ ಇತ್ತು ಅವನದೇ, ಒಂದು ಮೈಂಡ್ ಫಿಕ್ಸ್ ಆಗಿರತ್ರ ಅವನದೇ ಒಂದು ಏನಂತಾರೆ ಒಂದು ನಿರ್ದಿಷ್ಟವಾದಂತ ಒಂದು ಇದ್ರಲ್ಲಿ ಇರೋದ್ರಿಂದ ಅವನೇನಂತ ಮೋಸವಾದ ರೀತಿಲಿ ಏನದ ಅವನು ಬಿದ್ದೋದ ಅಲ್ವರ. ಅದಕ್ಕೆ ಏನಾಗ್ಬಿಡ್ತು, ತುಂಬಾ ಕಷ್ಟ ಆಗ್ಬಿಡ್ತು. ಅದಕ್ಕೆ ಒಂದ್ ಕಡೆ ಒಬ್ರು ಬ್ರದರ್ ಬರ್ಬೇಕಾದ್ರೆ ಹೇಳ್ತಾರೆ, ಜಸ್ಟ್ ನಿಮ್ಗೆ ಔಟ್ ಆಫ್ ದ ಕಾಂಟೆಕ್ಸ್ಟ್ ಏನಂತಂದ್ರೆ, ನಮ್ಮ ಮನಸ್ಸಾಕ್ಷಿ ತುಂಬಾ ಡೆಲಿಕೇಟ್ ಆಗಿರ್ಬೇಕು ಅಂತಂತ ಹೇಳ್ತಾರೆ, ಮೃದುವಾಗಿರ್ಬೇಕು ಅಂತಂತ ಹೇಳ್ತಾರೆ. ಏನಪ್ಪಾ ಅದು ತುಂಬಾ ಮೃದುವಾಗಿ ಡೆಲಿಕೇಟ್ ಆಗಿರ್ಬೇಕು ಅಂತಂದ್ರೆ,
ಒಂದು ಚಿಕ್ಕ ಪುಟಾಣಿ ಮಗು ತರ ಇರ್ಬೇಕು ಅಂತ ಹೇಳ್ತಾರೆ. ಮಗು ಮಗು ಬಂದ್ಬಿಟ್ಟು ಎಷ್ಟು ಒಂದು ಡೆಲಿಕೇಟ್ ಆಗಿರ್ತಾರೆ ಅಂದ್ರೆ, ಒಂದು ಪುಟಾಣಿ ಮಗುಗೆ ಏನ್ರಿ ನೀವು ಸುಮ್ಮನೆ ಹೋಗ್ಬಿಟ್ಟು ಲೈಟಾಗಿ ಒಂದು ಚಿಕ್ಕದಾಗ ಹಿಂಗೆ ಗಿಟ್ ಗಿಣ್ ಬಂದ್ಬಿಡಿ, ಆ ಮಗು ಏನ್ ಮಾಡ್ತಾರೆ ಜೋರು ಕುಕ್ಕಂತದೆ. ಯಾರ ಒಂದು ಸೊಳ್ಳೆ ಕಚ್ಬಿಟ್ರೆ ಏನ್ ಮಾಡ್ತಾರೆ ಕುಕ್ಕಂತಾರೆ, ಜೋರಕ್ಕೆ ಹೊಡೆದ್ರು ಅದೇ ಲೆವೆಲ್ ಕುಕ್ಕಂತದೆ. ಅದರ ಹಂಗ್ರೆ ಆ ಮಗುದು ಸೆನ್ಸಿಟಿವ್ನೆಸ್ ಹೆಂಗಿದೆ ಅಂದ್ರೆ, ಚಿಕ್ಕದಾಗೆ ಹರ್ಟ್ ಆಗ್ಲಿ ದೊಡ್ಡದಾಗೆ ಹರ್ಟ್ ಆಗ್ಲಿ ಅದೇನ್ ಮಾಡ್ತಾರೆ ಇಮ್ಮಟಗೆ ರಿಯಾಕ್ಟ್ ಆಗೋದಕ್ಕೆ ಶುರು ಆಗ್ತದೆ. ಎರಡಿಗೂ ಒಂದೇ ತರ ರಿಯಾಕ್ಷನ್. ದೇವ್ರ ಮಕ್ಳು ಹಿಂಗೆ ಇರ್ಬೇಕು ಅಂತ ಹೇಳ್ತಾರೆ. ನಾವೇನಾರ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರ ಅದರ ನಮ್ಮ ಮನಸ್ಸಾಕ್ಷಿ ಮೀರಿ ನಡೆದ್ರ ಅದಕ್ಕೇನಾಗಿರ್ಬೇಕು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಾವೇನಾಗಿರ್ಬೇಕಂತೆ, ನಾವು ರಿಯಾಕ್ಟ್ ಆಗಿರ್ಬೇಕು. ಏನ್ ರಿಯಾಕ್ಟ್ ಅಂದ್ರೆ ದೇವ್ರ ಕಡೆ ದೇವ್ರ ಮಕ್ಳು ತಿರ್ಗಂಗ್ ಏನಾಗಿರ್ಬೇಕು ಇರ್ಬೇಕು. ಇದು ಆ ರಾಜ್ಯದಲ್ಲಿ ಏನ್ ಮಾಡ್ಲಿಲ್ಲ ದೇವ್ರು ಕಾಣ್ಲಿಲ್ಲ. ಅದರ ಅದಕ್ಕೆ ಹೇಳ್ತಾರಲ್ಲ ನಾವು ಕಾನ್ಸಕ್ರೇಷನ್ ಅಂತ ನೋಡ್ಬೇಕಾರೆ ಏನಾರ ನಾವ್ ಎಲ್ಲಪ್ಪ ನೋಡ್ಬೇಕು ಅಂತಂದ್ರೆ ಹೊಸ ಏನಾಗಿದ್ರೆ ಬರ್ತಿದ್ದಾರೆ. ಆದ್ರೆ ಪೂರ್ವದಲ್ಲಿ ಬರ್ದಿದ್ದೆಲ್ಲ ಯಾರಿಗಾಗಿ ಬರ್ದಿರೋದು, ನಮಗಾಗಿ ಬರ್ತಿರೋದು. ನಾವು ನಿರೀಕ್ಷೆ ಉಳ್ಳವರಾಗಿ ನಂಬಿಕೆ ಉಳ್ಳವರಾಗಿ ಸ್ಥಿರ ಚಿತ್ವಾಗಿರುವಂತೆ ದೇವ್ರು ನಮ್ಗೆ ಏನ್ ಮಾಡಿದ್ರಂತೆ ಎಲ್ಲವನ್ನು ನಮ್ಗೆ ಏನ್ ಮಾಡೋರೆ ನಮಗ್ ಬರ್ದವ್ರೆ. ಅದರ ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಅವ್ರು ಮಾಡುವಂತ ರೀತಿಯಲ್ಲಿ ನೀವೇನ್ ಮಾಡಕ್ ಹೋಗ್ಬಿಡಿ, ಮಾಡಕ್ ಹೋಗ್ಬಿಡಿ ಅಂತ ನೋಡಿ. ಎಲ್ಲಿ ಕೊರಿಂಥಿಯನ್ಸ್ ನೋಡಿ ಅಂತೀನಿ, ಬುಕ್ ಆಫ್ ಕೊರಿಂಥಿಯನ್ಸ್ ಫಸ್ಟ್ ಕೊರಿಂಥಿಯನ್ಸ್ 10 ಚಾಪ್ಟರ್. ಫಸ್ಟ್ ಕೊರಿಂಥಿಯನ್ಸ್ 10 ಚಾಪ್ಟರ್ 11th ವರ್ಸ್. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಯುಗಾಂತ್ಯದಲ್ಲಿ ಇರುವಂತ ನಮಗೆ ಏನಾಗಿದೆ ಅಂತೀವಲ್ಲ, ಬುದ್ಧಿವಾದಗಳು ಎಚ್ಚರಿಕೆ ಮಾತುಗಳು ನಮ್ಗೆ ಮಾಡೋ ಅಂತ ಕೊಟ್ಟಾರಂತೆ. ಎಂಟನೇ ವಚನ ಅಂತ ಹೇಳಿದ್ವಿ, ಹತ್ತನೇ ವಚನ ಅದೇ ಅಧ್ಯಾಯದಲ್ಲಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ನೋಡ್ರ ಇವಾಗ ನಮ್ಗೆ ಏನ್ ಮಾಡ್ತಾರೆ, ಅವ್ರ ಹತ್ರ ಮಾಡಿದ್ರು ನಾಶ ಆದ್ರು ಅಲ್ವ. ಏನ್ರಿ ಜಾರತ್ವ ಮಾಡಿದ್ರು ನಾಶ ಆದ್ರು. ಅದರ ದೇವ್ರದ್ದು ಏನ್ ಮಾಡಿದ್ರು, ಶೋಧಿಸಿ ನೋಡಿದ್ರು ನಾಶ ಆದ್ರು, ಗೋಣಗುಟ್ಟಿದ್ರು ನಾಶ ಆದ್ರು. ನೀವು ಅದೇ ತರ ಏನ್ ಮಾಡ್ಬೇಡಿ, ನೀವು ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ನೋಡಿ ಇವಾಗೆಲ್ಲ ಮಾಡ್ಬೇಕಂದ್ರೆ ಏನ್ ಬೇಕು, ಮೈಂಡ್ ಏನಾಗಿರ್ಬೇಕು ಅದೇ ಹೇಳ್ತಾರೆ. ತಲೆ ಕೆಟ್ಟ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ಗೊತ್ತಾ, ಅದೇ ತಲೆ ಕೆಡ್ಸೋದಿಕ್ಕೆ ಏನ್ ಮಾಡ್ತಾನೆ ಅದರ ಸೈತಾನ ಇರ್ತಾನೆ. ಅದಕ್ಕೆ ನಮ್ಮ ಹೋರಾಟ ಯಾರ ಸಂಗಡ ಅಲ್ಲ ಹೇಳ್ರಿ, ಯಾರ ಸಂಗಡ ಅಲ್ಲ, ಸಂಗಡಗಳ ಮೇಲೆಯೂ ವಾಯುಮಂಡಲದ ಅಧಿಕಾರಿಗಳ ಮೇಲೆ. ಅದರ ವಾಯುಮಂಡಲ ಅಧಿಕಾರಿಗಳ ಮೇಲೆಯೂ ದೊರೆತನಗಳ ಮೇಲೆಯೂ ಅಲ್ವರ ಏನ್ರಿ ಇವ್ರ ಮೇಲೆ ನಮ್ಮ ಹೋರಾಟ, ಸೋದರ ಸೋದರಿಗಳ ಜೊತೆಗಲ್ಲ. ಅದರ ಯಾರ ಜೊತೆಗಂತೆ ಅದರ ಮೇಡ ಅವ್ರು ನೋಡಿರ್ತೀವಿ ಫಾಲನ್ ಏಂಜಲ್ಸ್. ಅದರ ಇವ್ರ ಸಂಗಡ ಏನಂತೆ ನಮ್ಗೆ ನಮ್ಗೆ ಹೋರಾಟ. ಅದಕ್ಕೆ ನಮ್ಮ ಮೈಂಡು ಚಂಚಲ ಚಿತ್ರ ಆಗಿದ ರೀತಿಯಲ್ಲಿ ಹೆಂಗ ಇಟ್ಕೊಬೇಕಂತೆ, ಬಿಗಿಯಾಗಿ ಏನ್ ಮಾಡಕ್ ನಾವ್ ಇಟ್ಕೊಬೇಕು ಅಂದ್ರೆ, ಆ ಬಿಗಿಯಾಗಿ ಇಟ್ಕೊಬೇಕು ಅಂದ್ರೆ ದೇವ್ರ ವಾಕ್ಯ ನಮ್ಗೇನ್ರಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಯೇಸುಕ್ರಿಸ್ತ ಹೇಳ್ದಲ್ಲ, ಅವ್ರನ್ನ ಪರಿಶುದ್ಧಗೊಳಿಸು, ಯಾವ್ದ್ರ ಮುಖಾಂತರ ಪರಿಶುದ್ಧಗೊಳಿಸು, ನಿನ್ನ ವಾಕ್ಯದ ಮುಖಾಂತರ. ಯಾವ್ದಪ್ಪ ಸತ್ಯ, ನಿನ್ನ ವಾಕ್ಯವೇ ಸತ್ಯವು, ಸತ್ಯದ ಮುಖಾಂತರ ಏನ್ ಮಾಡುದು ನೀವು ನೀವು ಪರಿಶುದ್ಧಗೊಳಿಸು ಅಂತ ಹೇಳ್ತಾರೆ. ಓಕೆ ಥ್ಯಾಂಕ್ ಯು, ಇವತ್ತು ನಾವು ಇಲ್ಲಿ ನಿಲ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಯಾರಿಗೇನೆ ಡೌಟ್ಸ್ ಇದೆಯಾ, ಯಾರಿಗೇನೆ ಡೌಟ್ಸ್, ಎನಿ ಕ್ವಶನ್ಸ್ ಅಥವಾ ಎನಿ ಡಿಸ್ಕಷನ್, ಏನಾರ ಹೇಳ್ಬೇಕು ಕೇಳ್ಬೇಕು ಅಂತ ಏನೋ ಇದ್ರೆ ಹೇಳ್ರಿ ದಯವಿಟ್ಟು. ಸರಿ